ಹಿಂದೆ ನಾವು ಕೃಷ್ಣ ಭಗವಂತನ ಆಶೀರ್ವಾದದಿಂದ ನಾವು ಭಗವದ್ಗೀತೆ ಉಪನ್ಯಾಸಗಳು ನೋಡೋದಾಗ್ತಾ ಇದೆ. ಅದರಲ್ಲಿ ಅಮಾನಿತ್ವಾದಿ ಸಾಧನೆಗಳಲ್ಲಿ 10ನೇ ಶ್ಲೋಕದ್ದು ಅನನ್ಯ ಭಕ್ತಿ 13ನೇ ಅಧ್ಯಾಯ. ಅನನ್ಯ ಭಕ್ತಿ ಎರಡು ಚಾಪ್ಟರಲ್ಲಿ ಹೇಳಿದ್ದಾರೆ. ಸ್ವಾಮಿಗಳಿಗೆ ಅದು ತೃಪ್ತಿ ಆಗಲಿಲ್ಲ. ಎರಡನೇ ಚಾಪ್ಟರ್ನಲ್ಲಿ ಪರಮಾತ್ಮನ ಅನನ್ಯ ಭಕ್ತಿ ಅಂದರೆ ಅವ್ಯಭಿಚರಿತವಾದ ಭಕ್ತಿ, ಕಡುವೊಡೆಯದ ಭಕ್ತಿ. ಪಾರ್ಟ್ ಟೈಮ್ ಅಲ್ಲ, ಫುಲ್ ಟೈಮ್ ಅಂತ ಹೇಳ್ತೀವಲ್ಲ ಹಾಗೆ. ಕೊನೆಗೆ ನಮ್ಮ ಮೋಕ್ಷವೇ ಬೇಕು ಅಂತ ಅಂದಾಗ ನಾವು ಮೂರತ್ತು ದೇವರ ಚಿಂತನೆಯಲ್ಲಿರಬೇಕು. ನೀವು ಭಜನೆ ಮಾಡಿ, ಜಪ ಮಾಡಿ, ಸ್ವಾಧ್ಯಾಯ ಮಾಡಿ, ಪ್ರವಚನ ಕೇಳಿ, ಓಡಾಡ್ತಾ ಇರಿ, ದೇವಸ್ಥಾನಕ್ಕೆ ಹೋಗಿ, ಏನು ಮಾಡಿದ್ರೂ ಕೂಡ ಅಲ್ಲಿ ಒಂದು ಭಕ್ತಿ ಇರಬೇಕು. ಕೆಲಸ ಮಾಡುವಾಗ ಕರ್ಮಯೋಗ, ಇವೆಲ್ಲ ಮಾಡುವಾಗ ಭಕ್ತಿ. ಹೀಗೆ ಪರಮೇಶ್ವರನ ಒಲಿಸ್ಕೊಂಡು ಸಾಧನವೇ ನಿಜವಾದ ಸಾಧನವಾಗುತ್ತೆ. ಯಾರು ಆ ನಿಯಮದ ಗುಟ್ಟು ಅರ್ತ್ಕೊಂತಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನಮಗೆ ಇವಾಗ ಬೆಂಕಿ ಇರುತ್ತೆ ಇಲ್ಲಿ, ಕೆಲವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪ್ರಪಂಚದಲ್ಲಿ ನೇಚರ್ ಹೇಗಿರುತ್ತೋ ನಾವು ಹಾಗೆ ಉಪಯೋಗಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಈಗ ಬೆಂಕಿ ಪ್ರತಿಯೊಬ್ಬರಿಗೂ ಸುಡುತ್ತೆ, ಶಾಖ ಕೊಡುತ್ತೆ, ಬೆಂಕಿದೇನು ತಪ್ಪಿಲ್ಲ. ನಾವು ಉಪಯೋಗಿಸ್ಕೊಳ್ಳೋ ರೀತಿ ನಮ್ಮ ಕೈನಲ್ಲಿರುತ್ತೆ. ಈಗ ನಾವು ಅಡುಗೆನೂ ಮಾಡ್ಕೋಬೋದು, ಮೈಯೇ ಸುಟ್ಕೋಬೋದು. ಹಾಗೆ ಪ್ರತಿಯೊಂದು ಕೂಡ ಹಾಗಿರುತ್ತೆ. ಬೆಂಕಿ ತನ್ನ ನಿಯಮವನ್ನು ಬದಲಾಯಿಸ್ಕೊಳ್ಳಲ್ಲ. ಯಾರೇ ಹತ್ತಿರ ಬಂದರೂ ಅವರಿಗೆ ಅದು ಶಾಖ ಬೆಳಕು ಕೊಟ್ಟೆ ಕೊಡುತ್ತೆ. ಅದಕ್ಕೋಸ್ಕರ ಜನರು ಆ ನಿಯಮವನ್ನು ಜನರು ಅನುಸರಿಸಿದರೆ ಪುರುಷಾರ್ಥ ಪ್ರಾಪ್ತಿಯೇ ಆಗ್ಬಿಡುತ್ತಲ್ವಾ ಬೆಂಕಿ ನಾವು ಉಪಯೋಗಿಸ್ಕೊಂಡ್ರೆ ನೋಡಿ. ಅದೇ ರೀತಿ ಗಾಳಿ ತಗೊಳ್ಳಿ, ನಾವು ಆ ಭತ್ತ ಎಲ್ಲ ಇದು ಕುಟ್ಟಿರ್ತೀವಿ, ಭತ್ತ ಎಲ್ಲ ಬಂದಿರುತ್ತೆ, ಸ್ವಲ್ಪ ಇದೆಲ್ಲ ಇರುತ್ತೆ ಧೂಳು ಗಲೀಜು, ಅದನ್ನು ಜಮೀನಿನಲ್ಲಿ ಅದನ್ನು ತುರಿಯೋದು ಅಂತ ಏನೋ ಅಂತಾರಲ್ಲ, ಮರಕ್ಕೆ ಹಾಕ್ಬಿಟ್ಟು ಮಾಡೋದು. ಗಾಳಿ ಯಾವ ಡೈರೆಕ್ಷನ್ನಲ್ಲಿ ಹೋಗ್ತಾ ಇರುತ್ತೋ ಆ ಕಡೆ ಇಟ್ಕೊಂಡ್ರೆ ಅದು ಆ ಗಲೀಜೆಲ್ಲ ಬೇರೆ ಕಡೆ ಹೋಗ್ಬಿಡುತ್ತೆ, ಭಾರವಾಗಿರೋದು ಕೆಳಗೆ ಬಿಡುತ್ತೆ. ಅದೇ ಥರ ನೀರು ಹರಿತಾ ಇರುತ್ತೆ. ನೀರು ಹೇಗೆ ಹರಿಯುತ್ತೋ ಹಾಗೆ ಈಜಾಡಬೇಕು, ನಮಗೆ ಕಷ್ಟ ಆಗಲ್ಲ. ಪ್ರಪಂಚದಲ್ಲಿ ಜೀವನ ಹೇಗೆ ಬರುತ್ತೋ ಹಾಗೆ ತಗೋಬೇಕು, ನನಗೆ ಬೇಕಾದಂಗೆ ಬರಲಿ ಅಂತಂದರೆ ಆಗೋದಿಲ್ಲ. ಅದಕ್ಕೆ ಕಸದಲ್ಲಿ ರಸ, ಮತ್ತು ನಮಗೆ ಕಷ್ಟ ಆಗಬಾರ್ದಲ್ಲ ಅಂದರೆ ಇಲ್ಲಿ ಉಪಾಯ ಪರಮಾತ್ಮನ ಹಿಡ್ಕೋಬೇಕು. ಜಪ ಮಾಡ್ತಾ ಬನ್ನಿ ಸಾಕು ಕಷ್ಟನ. ಅಧ್ಯಾತ್ಮ ಸಾಧನೆಗಳಲ್ಲಿ ಹೀಗೆ ನಾವು ಕೆಲವು ನಿಯಮಗಳನ್ನ ಒಳಪಟ್ಟು ಅಭ್ಯಾಸ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಅಮಾನಿತ್ವಾದಿ ಸಾಧನೆಗಳು ಒಳಪಟ್ಟೆ ಅದನ್ನು ಸಾಧನೆ ಮಾಡಬೇಕು. ಅಂದರೆ ಈ ಅನನ್ಯ ಭಕ್ತಿ ಅಂತನ್ನೋದು ಮಧ್ಯದಲ್ಲಿ ಬಂದಿದೆ, ಅದಕ್ಕೋಸ್ಕರ ನಾನು ಮಧ್ಯದಿಂದ ಶುರು ಮಾಡಬೇಕು ಅಲ್ಲ. ಮೊದಲು ಮಧ್ಯೆ ಕೊನೆ ಯಾವಾಗಲೂ ಬಟ್ಟೆನಲ್ಲಿ ನೂಲು ಅಥವಾ ಹತ್ತಿ ಹೇಗೆ ಹಾಸು ಹೊಕ್ಕಾಗಿದೆಯೋ ಹಾಗೆ ನಮ್ಮ ಜೀವನದಲ್ಲಿ ಭಕ್ತಿ ಅನ್ನೋದನ್ನು ಹಾಕಿ ಸೇರಿಸ್ಕೋಬೇಕು ಅಂತ ಹೇಳ್ತಾರೆ. ಕಡು ಒಡೆಯದೆ ತೈಲಧಾರೆಯಾಗಿ ಪಾರ್ಟ್ ಟೈಮ್ ಅಲ್ಲದೆ ಫುಲ್ ಟೈಮ್. ಫುಲ್ ಟೈಮ್ ಅಂದರೆ ಏನು, ದಿನಕ್ಕೆ 8 ಗಂಟೆ ಮಾಡೋಣ ಸಾಕ ಅಲ್ಲ. ಮತ್ತು ಹೇಗೆ ಮಾಡಬೇಕು, ಜಪ ಒಂದೇ ಹೇಳಲ್ಲ, ನಿಮಗೆ ನಿಜವಾಗ್ಲೂ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾ ಜಪನೇ ಮಾಡೋಕ್ಕೆ ಬರುತ್ತೆ ಅಂದರೆ ಗ್ರೇಟ್, ಮಾಡ್ತಾ ಹೋಗಿ. ನೀವಿನ್ನೇನೂ ಓದಬೇಡಿ, ಮನಸ್ಸು ನಿಲ್ಲಲಿ ಬಿಡಲಿ, ಯಾರಿಗಾದರೂ ಆದರೆ ಟ್ರೈ ಮಾಡಿ ನೋಡಿ. ಸುಮ್ಮನೆ ಕ್ಯಾಶುವಲಾಗಿ ಮಾಡ್ತಾ ಇರಬೇಕು, ಅಡುಗೆ ಮಾಡುವಾಗ, ಊಟ ಮಾಡುವಾಗ, ತಿನ್ನುವಾಗ, ಸುಮ್ಮನೆ ಇದ್ದಾಗ.
ಆದರೆ ಬೆಸ್ಟ್ ಅದು, ಎಲ್ಲದಕ್ಕಿಂತ ಒಳ್ಳೆಯದು ಅಂತಲೇ ಹೇಳ್ತೀವಿ. ಆಗದೆ ಇದ್ದಾಗ ಅದರ ಜೊತೆಗೆ ನಮಗೆ ಯಾವುದು ಬೇಕೋ ಅದನ್ನು ಸೇರಿಸ್ಕೋಬೇಕು. ಪ್ರವಚನ ಕೇಳೋದು, ಓದೋದು, ಭಜನೆ ಮಾಡೋದು, ಹೀಗೆ. ಆವಾಗ ಏನಾಗುತ್ತೆ, ನಮಗೆ ಸ್ವಲ್ಪ ಬೇರೆ ಚೇಂಜ್ ಆದಂಗೆ ಆಗುತ್ತಲ್ಲ. ಹಾಗೆ ಈ ಸಾಧನೆಗಳನ್ನೆಲ್ಲ ಈಶ್ವರನ ಅನುಗ್ರಹದಿಂದಲೇ ನಮ್ಗೆ ಅಳವಡಬೇಕಾಗುತ್ತೆ. ಇದು ಈಶ್ವರನ ಅನುಗ್ರಹ ಯಾವಾಗ ಬರುತ್ತೆ ಅಂತ, ನಮಗೆ ಇನ್ನೂ ಬಂದಿರಲ್ಲ. ಅದು ಪರಮಾತ್ಮ ಏನೋ ತುಂಬ ಕರುಣಾಮಯಿಯೇ, ಅವನೇನೋ ತನ್ನ ದಯೆಯನ್ನು ಎಲ್ಲರ ಮೇಲೆ ಚೆಲ್ತಾ ಇದ್ದಾನೆ. ಸೂರ್ಯ ಯಾವಾಗಲೂ ಇರ್ತಾನೆ. ನಾನು ಕಿಟಕಿ ಬಾಗಿಲು ಹಾಕ್ಕೊಂಡಿದ್ದರೆ ನನಗೆ ಸೂರ್ಯ ಬರಲಿಲ್ಲ ಅಂದರೆ ಯಾರು ತಪ್ಪು? ನಂದು. ಅದಕ್ಕೆ ನಾವು ಆ ಬಾಗಿಲು ತೆಗಿಬೇಕು, ಅಷ್ಟೇ ಮಾಡಬೇಕಾಗಿರೋದು. ಪಾತ್ರೆನ ನಾವು ಹೀಗಿಟ್ಕೊಂಡು ಹೋದರೆ ಪರಮಾತ್ಮ ಕೊಡೋ ಆ ಇದನ್ನು ಆಶೀರ್ವಾದ ನಮಗೆ ಸಿಗುತ್ತೆ. ನಾನು ಪಾತ್ರೆ ತೊಗೊಂಡು ಹೋಗಲಿ, ಹೀಗೆ ತೊಗೊಂಡು ಹೋದರೆ ಅವನೇನು ಹುಯ್ತಾ ಇದ್ದಾನೆ. ಮಳೆ ಏನು ಮಳೆ? ಅವನ ಕರುಣೆ ಅನ್ನೋ ಮಳೆ, ದಯೆ ಅನ್ನೋ ಮಳೆ. ನಾವು ಸ್ವಲ್ಪನೂ ಪ್ರಯತ್ನ ಮಾಡದೇ ಇದ್ದರೆ ಹೇಗೆ? ಒಂದು ಹೆಜ್ಜೆ ಅವನ ಕಡೆ ಹಾಕಿದ್ರೆ ಅವನು 9 ಹೆಜ್ಜೆ ಬರ್ತಾನೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇದು ಪರಮಾತ್ಮ ಯಾವಾಗ ನಮಗೆ ಕರುಣೆ ಮಾಡೋದು ನಮಗೆ ಗೊತ್ತಾಗುತ್ತೆ ಅಂದರೆ ಜಿಜ್ಞಾಸ ಭಕ್ತಿ ಬಂದಾಗ. ನಮಗೆ ಜಿಜ್ಞಾಸ ಭಕ್ತಿ ಬಂದಿರಬೇಕು, ಅಲ್ಲಿವರೆಗೂ ಗೊತ್ತಾಗೋದಿಲ್ಲ ಬಿಡಿ. ಮತ್ತು ಸುಮ್ಮನೆ ಜಿಜ್ಞಾಸ ಭಕ್ತಿ ಬಂದಿದ ತಕ್ಷಣ ಸಾಲದು, ಅಲ್ಲಿ ಶುರುವಾಗುತ್ತೆ ನಮ್ಮ ಡ್ರಾಮಾ. ನಮ್ಮ ಸಾಧನೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅಲ್ಲಿ ಶುರುವಾಗುತ್ತೆ. ನಾವು ನೋಡ್ಕೋಬೇಕು, ನನಗೆ ಜಿಜ್ಞಾಸೆ ಭಕ್ತಿ ಬಂದಿದೆಯಾ? ನಾನು ಅರ್ಥ, ಅರ್ಥಾರ್ಥಿ, ಜಿಜ್ಞಾಸ ಭಕ್ತಿ ಎಲ್ಲಿದ್ದೀನಿ ಚೆಕ್ ಮಾಡ್ಕೋಬೇಕು ನಾವು. ಮತ್ತು ಅದು ಬರಬೇಕಾದ್ರೆ ಏನು ಮಾಡಬೇಕು? ಜಿಜ್ಞಾಸ ಭಕ್ತಿ ಈಗ ಮಾಡ್ತಾ ಇದ್ದೀವಲ್ಲ, ಇದೆ ಅನನ್ಯ ಭಕ್ತಿ ಇವೆಲ್ಲ ಸ್ಟಾರ್ಟ್ ಮಾಡ್ಕೊಂಬಿಡ್ಬೇಕು. ಸರ್ ಯಾವಾಗ ಮಾಡಬೇಕು? ಒಳ್ಳೆ ಕಾಲ ನೋಡ್ಕೊಂಡು ಮಾಡೋಣ. ಅಹ, ಅಮೃತದ ಸಾಗರ ಇದೆ, ಯಾವಾಗ ಧುಮುಕ್ಬೇಕು? ಸ್ವಲ್ಪ ತಾಳಿ ಸರ್, ಜಾತಕ ಕೇಳಿಬಿಟ್ಟು ಒಳ್ಳೆ ಟೈಮ್ ಬಂದಾಗ ಧುಮುಕ್ತೀನಿ. ಅಲ್ಲ, ಇಮ್ಮಿಡಿಯೇಟಾಗಿ ಧುಮುಕ್ಬೇಕು, ಅಲ್ಲಿಗೆ ಸಾಯಲ್ಲ. ಹಾಗೆ ಅಂತಃಕರಣದಲ್ಲಿ ಯಾವಾಗ ಅದು ಪರಮಾತ್ಮನ ಕರುಣೆ ಆಯಿತೋ, ನಮಗಿನ್ನೂ ಆಗಿರೋದಿಲ್ಲ, ನನಗೆ ದೇವರೇ ಬೇಕು ಅಂತ ಆಗಬೇಕು. ಅಂತಃಕರಣದಲ್ಲಿ ಮೊಳೆಯುವು ಏನು ಬೀಜ? ಏನು ಬೀಜ? ಪರಮಾತ್ಮನೇ ಬೇಕು ಅನ್ನೋ ಆಸೆ ಒಂದು ಸಾರಿ ಮೊಳಕೆ ಆಗಿಬಿಟ್ರೆ, ಹೇಳಿದ್ನಲ್ಲ ಪುರಂದರದಾಸರಿಗೆ ತುಳಸಿದಾಸರಿಗೆ ಆಯಿತು ಅಂತ, ಹಂಗಾಗಬೇಕಪ್ಪ ಜೀವನದಲ್ಲಿ. ಅವಾಗ ಅದೇನಾಗುತ್ತೆ, ಒಂದು ಸಾರಿ ಆ ಮೊಳಕೆ ಬಿತ್ತು ಅಂದರೆ ಅದು ಬೆಳೆಯೋದಕ್ಕೆ ಶುರುವಾಗುತ್ತೆ. ಒಂದು ಸಾರಿ ಬೆಳೆದ ಮೇಲೆ ಅದು ಫಲ ಕೊಡೋಕ್ಕೆ ಶುರುವಾಗುತ್ತೆ. ಆದ್ದರಿಂದಲೇ ಈ ಅಮಾನಿತ್ವಾದಗಳನ್ನ ಮಾಡುವಾಗಲೂ ಭಗವದ್ಭಕ್ತಿಯನ್ನು ಅಭ್ಯಾಸ ಮಾಡ್ತಾನೇ ಇರಬೇಕು. ನಮ್ಗೆ ಹೇಳಬೇಕು ಅಂದರೆ ಅಮಾನಿತ್ವಾದಿ ಸಾಧನೆಗಳು ತಕ್ಕಬೇಕಾದ್ರೆ ಈ ಭಕ್ತಿ ಇರಬೇಕು. ಭಕ್ತಿ ತುಂಬ ಸುಲಭ ಅಂತಲೇ ಎಲ್ಲ ಹೇಳಿದ್ವಿ. ಯಾವ ಸಾಧನವನ್ನು ಮಾಡಿದ್ರೂ ಇದರಲ್ಲಿ ನನ್ನದೇನೂ ಇಲ್ಲ, ತುಂಬ ಇಂಪಾರ್ಟೆಂಟ್. ನಾವು ಮಾಡ್ತೀವಿ, ನಾನು, ನನ್ನದು, ಅಹಂಕಾರ, ನನಗೆ ಬಿರುದು ಕೊಡಬೇಕು, ಹೆಸರು ಕೊಡಬೇಕು, ಥ್ಯಾಂಕ್ಸ್ ಹೇಳಬೇಕು, ಗೌರವ ಕೊಡಬೇಕು, ನಾವು ಹಿಂಗಿಟ್ಕೊಂಡ್ಬಿಡ್ತೀವಿ, ಫಲಾಪೇಕ್ಷೆ ಇಟ್ಕೊತೀವಿ. ಕೊನೆಗೆ ಇವೆರಡು ಬಿಟ್ಟರೇ ಅಂತಃಕರಣ ಶುದ್ಧಿ ಆಗೋದು. ಇಲ್ದಿದ್ರೆ ಎಷ್ಟೇ ಕತ್ತೆ ಕೆಲಸ ಮಾಡ್ದಂಗೆ ಮಾಡಲಿ ಫಲ ಅಷ್ಟಿರಲ್ಲ ಅಂತ ಹೇಳ್ತಾರೆ. ನನ್ನದು ಏನೂ ಇಲ್ಲ, ಎಲ್ಲವೂ ಪರಮೇಶ್ವರನ ಅನುಗ್ರಹದಿಂದಲೇ ನಾನು ಸಾಧನೆ ಮಾಡ್ತಾ ಇದ್ದೀನಿ. ರಾಮನು ಕರ್ತ, ನಾನು ಬರೀ ಕೆಲಸ ಮಾಡೋ ಒಂದು ಇನ್ಸ್ಟ್ರೂಮೆಂಟ್ ಹಂಗೆ ತಗೋಬೇಕು. ಆಂಜನೇಯ ಹಾಗೆ ತಿಂಗ ಯೋಚನೆ ಮಾಡ್ತಾ ಇದ್ದು, ಆತ್ಮನೇ ಇದನ್ನು ಕೊನೆ ಮುಟ್ಟಿಸ್ಬೇಕು, ಮುಟ್ಟಿಸ್ತಾನೆ ಅನ್ನೋ ದೃಢವಾದ ನಂಬಿಕೆ ಇರಬೇಕು ನಮಗೆ. ಈ ಬಲ್ಲವರು ಅಹಂಕಾರವನ್ನು ವರ್ಣಿಸ್ತಾರೆ, ಈ ನಮ್ಮ ಒಳಗಡೆ ಬ್ರಹ್ಮಾನಂದ ಅಂತಿದೆ, ನಾವೆಲ್ಲ ಕಂಡುಕೊಂಡಿದ್ದೀವಿ ಗಾಢನಿದ್ರೆಯಲ್ಲಿ. ಹೇಗಿದೆ ಅದು? ಅದು ಒಂದು ಬಾಕ್ಸ್ನಲ್ಲಿ ಮುಚ್ಚಿಟ್ಬಿಟ್ಟಿದ್ದಾರೆ. ಆ ಬಾಕ್ಸ್ನ ಯಾರು ಕಾಪಾಡ್ತಾ ಇದ್ದಾರೆ? ಒಂದು ಹೆಬ್ಬಾವು, ಅದಕ್ಕೆ 3 ತಲೆಗಳು, ತಮೋಗುಣ, ರಜೋಗುಣ, ಸತ್ವಗುಣ. ಅದು ನಾವು ಹೋದರೆ ಸಾಕು ಅದನ್ನು ಮುಟ್ಟೋದಿಕ್ಕೆ, ಬಾಕ್ಸ್ ಮುಟ್ಟೋದಿಕ್ಕೆ ಬಿಡೋದಿಲ್ಲ. ಬುಸ್ ಬುಸ್ ಅಂತ ಕಚ್ಚಕ್ಕೆ ಬರ್ತಾ ಇದೆ. ಈಗ ಹಾವನ ಸುಮ್ಮನೆ ಹೇಗೆ ಮಾಡಬೇಕು? ಅದರ 3 ತಲೆಗಳನ್ನು
ಖಡ್ಗದಿಂದ ಕಡಿಬೇಕು. ಎಂಥ ಖಡ್ಗ? ವಿವೇಕ ಅನ್ನೋ ಖಡ್ಗದಿಂದ ಅದನ್ನು ಕಡಿದಾಡ್ಬೇಕು. ವಿಜ್ಞಾನವೆಂಬ ಅಂದರೆ ಜ್ಞಾನ, ವಿಜ್ಞಾನ ಎಲ್ಲ ಒಂದೇ. ಮೋಕ್ಷ ಅಂದರೆ ಏನಂತಾರೆ ಅದಕ್ಕೆ, ಅದರಲ್ಲಿ ಹೊಡೆದ್ರೆ ಅದರ ಮೂರು ತಲೆಗಳು ಕತ್ತರಿಸ್ಬಿಡುತ್ತೆ. ಆವಾಗ ಒಳಗಡೆ ಇರೋ ಆ ಆನಂದದ ಗಣಿ ಟ್ಯಾಪ್ ಮಾಡೋದು ಅಂತ ಹೇಳ್ತೀವಲ್ಲ ಅದು. ಅಹಂಕಾರವನ್ನು ಜ್ಞಾನದಿಂದ ಕತ್ತರಿಸುವನೆಂದು ಯಾರಾದರೂ ಈಗಲೇ ಹೆಮ್ಮೆಯಿಂದ ಹೊರಟ್ರೆ ಆ ಮೂರು ಹೆಡೆಗಳು ನಮ್ಮನ್ನು ಅಪ್ಪಳಿಸಿ ಕೆಡಿಸಾಕ್ಬಿಡುತ್ತೆ, ಕೆಡವಾಕ್ಬಿಡುತ್ತೆ. ಮತ್ತು ಅದಕ್ಕೇನು ಮಾಡಬೇಕು? ಅದಕ್ಕೆ ಉಪಾಯ ಅನನ್ಯ ಭಕ್ತಿ ಎಂಬ ಉಪಾಯ ಅದರ ಅಂಜಿಕೆ ಇಲ್ಲದಂತೆ ಮಾಡಿಬಿಡುತ್ತೆ. ಈಗ ಮುಂದಕ್ಕೆ ಹೋಗೋಣ. ಭಕ್ತಿ ಅಂದರೆ ಏನು? ಪ್ರೇಮ. ಮೊನ್ನೆನೂ ನೋಡಿದ್ವಿ ಅದನ್ನು. ಭಕ್ತಿ ಅಂದರೆ ತುಂಬ ಸುಲಭ ಅಂತ ಹೇಳ್ತಾರೆ. ಪ್ರೇಮ, ಪ್ರಪಂಚದಲ್ಲಿಟ್ಟಿರೋ ಪ್ರೇಮ, ಆಸೆ, ಆ ಒಂದು ಲವ್ ಅಫೆಕ್ಷನ್ ಅಂತ ಏನು ಹೇಳ್ತೀವೋ ಭಗವಂತನ ಕಡೆ ತಿರುಗಿಸ್ಬೇಕಷ್ಟೇ. ಏನಿಲ್ಲ, ನಾವು ಪ್ರಪಂಚ, ಹೆಂಡತಿ, ಮಕ್ಕಳು, ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಸ್ವಲ್ಪ ಆ ಕಡೆ ತಿರುಗಿಸ್ಬಿಡಿ. ಮತ್ತು ಇವ್ರನ್ನ ಬಿಟ್ಬಿಡ್ಬೇಕಾ? ಯಾರು ಹೇಳಿದ್ರು? ಅವ್ರನ್ನ ದೇವ್ರ ರೂಪದಲ್ಲಿ ನೋಡಿ. ಅವಾಗ ಕೋಪ ಯಾರ ಮೇಲೆ ಬರುತ್ತೆ? ಗಂಡನಿಗೆ, ಹೆಂಡತಿ ಮೇಲೆ, ಹೆಂಡತಿಗೆ ಗಂಡನ ಮೇಲೆ ಕೋಪ ಬರೋಕ್ಕೆ ಚಾನ್ಸಸ್ ಇಲ್ಲ. ಯಾಕೆ? ಎಲ್ಲರೂ ಪರಮಾತ್ಮನ ಸ್ವರೂಪರು. ಹಾಗೆ ಭಗವಂತನಲ್ಲಿ ಪ್ರೇಮವು ಹೇಗಿರಬೇಕು? ಅನನ್ಯವಾಗಿರುವಂತೆ ಅವ್ಯಭಿಚಾರಿವಾಗಿಯೂ ಇರಬೇಕು. ಎಷ್ಟು ಸಲ ಹೇಳ್ತಾ ಇದ್ದಾರೆ ನೋಡಿ ಇದನ್ನು. ಇನ್ನು ಇದನ್ನು ಪರಾಭಕ್ತಿ ಅಂತ ಕರೀತಾರೆ. ಯಾವಾಗ ತತ್ವದಲ್ಲಿ ನಿಂತಾಗ ಅದು ಫಲ ಕೊಡೋಕ್ಕೆ ಶುರುವಾಗುತ್ತಲ್ಲ, ಅದನ್ನು ಪರಾಭಕ್ತಿ. ರಾಮಾನುಜಾಚಾರ್ಯರು ಅನುಯಾಯಿಗಳು ಭರನ್ಯಾಸ ಅಂತ ಶಬ್ದದಿಂದ ಕರೀತಾರೆ. ನೋಡಿ, ಸ್ವಾಮಿಗಳು ಎಲ್ಲಿ ಬಂದರೆ ಕಾಡು ಕಟಾಕ್ಷನ್ಯ ಇಲ್ಲದೆ ಹೊಡೆದಾಕ್ಬಿಡ್ತಾರೆ ಅವ್ರನ್ನ. ಎಲ್ಲಿ ತಪ್ಪು ಮಾಡ್ತಾರೋ, ಎಲ್ಲಿ ಅವರು ತತ್ವ ಎಡವಿದ್ದಾರೋ ಮೊಲಾಜಿಲ್ಲದೆ ತೋರಿಸ್ತಾರೆ. ಮತ್ತು ಅವರಲ್ಲಿ ಅಪ್ರಿಷಿಯೇಟ್ ಮಾಡಿ ನಾವು ಅದನ್ನು ಅಳವಡಿಸ್ಕೊಳ್ಳುವಂಥದ್ದನ್ನು ಎತ್ತಿ ತೋರಿಸ್ತಾರೆ. ನೋಡಿ, ಇಲ್ಲಿದೆ ಸಾಕ್ಷಿ. ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಅನುಯಾಯಿಗಳು ಅಥವಾ ಅವ್ರು ಹೇಳ್ಕೊಟ್ಟಿದ್ದಾರೆ, ಭರನ್ಯಾಸ ಎಂಬ ಶಬ್ದದಿಂದ ಕರೆಯುವ ಸಾಧನವನ್ನು ನಾವೆಲ್ಲರೂ ಮನದಂದುಕೊಳ್ಬೇಕು. ಇಲ್ಲಿ ಭರನ್ಯಾಸ ಅಂದರೆ ಏನು? ಭಗವಂತನ ಮೇಲೆ ಎಲ್ಲ ಭಾರವನ್ನು ಹಾಕ್ಬಿಡೋದು. ಇದು ನಮ್ಮಲ್ಲಿ ಜಪ ಮಾಡಬೇಕಾದ್ರೆ ಕರನ್ಯಾಸ, ಅಂಗನ್ಯಾಸ ಅಂತ ಹೇಳ್ತಾರೆ. ಹೀಗೆ ರಾಮ್ 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 ರಾಮ್, ಇದು ಕರನ್ಯಾಸ ಕೈ ಬೆರಳುಗಳಿಂದ. ಅಂಗನ್ಯಾಸ, ನಾವು ಈ ಸಂಧ್ಯಾ ವಂದನೆ ಮಾಡುವಾಗ ಕೇಶವಾಯ ನಮಃ, ಮಾಧವಾಯ ನಮಃ ಹಿಂಗೆಲ್ಲ ಮಾಡ್ತೀವಿ. ಎಲ್ಲ ಶರೀರವನ್ನೇ ಮುಟ್ಕೊಂಡು ಮಾಡ್ತೀವಿ. ಎಲ್ಲವೂ ಪರಮಾತ್ಮನೇ, ಬರೀ ಶರೀರ ಮಾತ್ರ ಅಲ್ಲ, ಪ್ರಪಂಚ ಎಲ್ಲ. ಆ ಭಾವನೆ ಇರಬೇಕು. ಇನ್ನು ಭರನ್ಯಾಸ ಅಂದರೆ ಪೂರ್ತಿ ಭಗವಂತನ ಮೇಲೆ ಭರ ಹಾಕಬೇಕು. ಅದು ತುಂಬ ಸುಲಭ. ಇರದ ಹಾಗೆ ನಾವು ದಡ್ರು ಟ್ರೈನಲ್ಲಿ ಹೋಗ್ತೀವಿ, ನಾವೆಲ್ಲ ನಮ್ಮ ಸಾಮಾನು ಕೆಳಗಡೆ ಹಾಕಿ ಆರಾಮಾಗಿ ಕೂತ್ಕೊಂಡು ಕೈ ಬೀಸ್ಕೊಂಡು ಪ್ರಪಂಚ ಸಂತೋಷ ಪಟ್ಕೊಂಡು ಹೋಗ್ತಾ ಇರ್ತೀವಿ. ಇನ್ಯಾರೋ ಬರ್ತಾನೆ, ತಲೆ ಮೇಲೆ ಟ್ರಂಕ್ ಇಟ್ಕೊಂಡಿರ್ತಾನೆ, ಕೆಳಗೆ ಇಳಿಸಲ್ಲ, ಹಂಗೆ ಇಟ್ಕೊಂಡಿರ್ತಾನೆ. ಅರ್ಧ ಗಂಟೆ ಆಯಿತು, ನೋಡು ಎಲ್ಲರೂ, ಯೋ ಯಜಮಾನ ಕೆಳಗೆ ಇಳಿಸಪ್ಪ, ನೀನು ಯಾಕೆ ಕೂತ್ಕೊಂಡ್ಬರ್ತೀಯ ಅಂದರೆ, ಇಲ್ಲ ಸ್ವಾಮಿ ಟ್ರೈನಿಗೆ ಭಾರ ಆಗುತ್ತೆ ಅಂದ. ನಮ್ಮ ಕತೆ ಹಾಗಾಗತ್ತೆ. ನೀವು ಇಳಿಸಿದ್ರು ಇಳಿಸದೇ ಇದ್ದರೂ ಟ್ರೈನೇ ಬರಬೇಕಾಗಿರೋದು. ನಾನೇ ಬರ್ತೀನಿ ಅಂದರೂ ಪರಮಾತ್ಮನೇ ಬರ್ತಾ ಇರೋದನ್ನು ಹಾಗೆ ನಮ್ಗೆ ಗೊತ್ತಾಗೋದಿಲ್ಲ. ಈಗ ಅವಾಗ ಏನು ಮಾಡ್ತೀವಿ? ಅಹಂಕಾರ, ನಾನೇ ನಾನೇ ಅನ್ನೋ ಗರ್ವ ಅಂತೀವಲ್ಲ ಅದನ್ನು. ಅದಕ್ಕೋಸ್ಕರ ಸ್ವಾಮಿಗಳು ಒಂದು ಚಿಕ್ಕ ಕತೆ ಹೇಳ್ತಾರೆ. ಒಂದು ಹುಡುಗಿ ಇದ್ಲು, ಅಜ್ಜಿ ಯಾವಾಗಲೂ ಹೇಳ್ತಾ ಇದ್ಲು, ದೇವರ ವಿಷಯವನ್ನು ಆಗಾಗ ಹೇಳ್ತಾ ಇದ್ಲು. ಏನಂತ ಹೇಳ್ತಾ ಇದ್ಲು? ಯಾವಾಗಲೂ ದೇವರ ನೆನೆಯಬೇಕು, ಮತ್ತು ನಮಗೇನಾದರೂ ಕಷ್ಟ ಬಂದಾಗ, ಆ ಭಯ ಆದಾಗ ಆ ದೇವ್ರ ನೆನೆಸ್ಕೊಂಡ್ರೆ ದೇವರು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾನೆ ಅಂತ. ಒಂದು ಸಾರಿ ಅಜ್ಜಿ ಎಲ್ಲೋ ಹೋಗಿರ್ತಾಳೆ, ಇವಳಿಗೆ ಭಯ ಆಗತ್ತೆ. ರಾತ್ರಿ ಆಯಿತು, ಕತ್ಲೆ ಆಯಿತು, ಅಜ್ಜಿ ಬರಲಿಲ್ಲ. ಆಗ ಭಗವಂತ, ನಮ್ಮ ಅಜ್ಜಿ ಎಲ್ಲೋ ಹೋಗಿದ್ದಾಳೆ, ನಮ್ಮ ಅಜ್ಜಿ ಹೇಳ್ತಾ ಇದ್ಲು ನಿನಗೆ ಭಯ ಆದಾಗ ಆ ಪರಮಾತ್ಮನ ಕರಿ ಅಂತ.
ನೀನು ಇವಾಗ ದಯವಿಟ್ಟು ಬರ್ತೀಯಾ ಅಂತ ಕೇಳ್ಕೊತಾಳೆ. ಅಷ್ಟರಲ್ಲಿ ಅವ್ರ ಅಜ್ಜಿ ಮನೆ ಒಳಗೆ ಬರ್ತಾಳೆ. ಆಗ ಅವಳು ಹೇಳ್ತಾಳೆ, ಭಗವಂತ ನೀನೇನು ತೊಂದರೆ ತಗೋಬೇಡ, ನಾನು ಕರೆದಿದ್ದಕ್ಕೆ ಕ್ಷಮಿಸು ಅಂತ ಹೇಳಿ ಹೇಳ್ತಾಳೆ. ನಮ್ಮ ಭಕ್ತಿ ಹೀಗಿರುತ್ತೆ, ಬೇಕಾದಾಗ ಬೇಕು, ಬೇಡದೇ ಇದ್ದಾಗ ಬೇಡ. ನಮ್ಗೆ ಯಾವಾಗ ಬೇಕೋ ಅದೇ. ಹೀಗೆ ಅರ್ಥ ಅರ್ಥಾರ್ಥಿ ದೇವರು ಬೇಕು. ಕಷ್ಟ ಬಂದಾಗ ವೆಂಕಟರಮಣ, ನಮಗೇನೋ ಬೇಕಾಗುತ್ತೆ ಆವಾಗ ಬೇಕು. ಆದರೆ ನನಗೆ ದೇವರು ಯಾವಾಗಲೂ ಬೇಕು ಹಂಗಿದೆಯಾ ಪರೀಕ್ಷೆ ಮಾಡ್ಕೋಬೇಕು. ಇದನ್ನೇ ಜಿಜ್ಞಾಸಾ ಭಕ್ತಿ ಅಂತಾರೆ. ಸೊ ನಮ್ಮಲ್ಲಿ ಇದನ್ನು ಅನನ್ಯ ಭಕ್ತಿ ಅಂತ ಕರೀತಾರ ಅನ್ನಲ್ಲ. ಮತ್ತೇನಂತಾರೆ, ವ್ಯಭಿಚಾರಿಯಾದ ಭಕ್ತಿ. ದೇವರ ಮೇಲೆ ನನಗೆ ಬೇಕು ಅಂತ ಅನ್ನೋದೇನಿಲ್ಲ, ನನಗೆ ಬೇಕಾದಾಗ ಬೇಕಷ್ಟೇ. ಇಲ್ದಿದ್ರೆ ಯಾವನು ರಾಜನ ಕರ್ಕೊಂಡೋಗಿ ಮನೇಲಿ ಸಾಕೋನು ಯಾರು? ಯಾರಿಗೆ ಬೇಕೋ ರಾಜ ಹಾಗೆ. ಅಂದರೆ ದೇವರು ಯಾರಿಗೆ ಬೇಕು ಹಾಗೆ ನಮ್ಮದು. ನಮ್ಮಲ್ಲಿ ಅನೇಕರ ಭಕ್ತಿ ಈ ಜಾತಿಗೆ ಸೇರಿರುತ್ತೆ. ನಮಗೇನಾದರೂ ಕಷ್ಟ ಬಂದರೆ ಮಾತ್ರ ದೇವರು ಬೇಕು, ಬಾಕಿ ಹೊತ್ತಿನಲ್ಲಿ ಬೇಡ. ಇದು ಅನನ್ಯ ಭಕ್ತಿಯಲ್ಲ, ಅವ್ಯಭಿಚರಿತ ಪ್ರೇಮ ಅಲ್ಲವೇ ಅಲ್ಲ ಅಂತಾರೆ. ಪರಮೇಶ್ವರನ ಮೇಲೆ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿರಬೇಕು. ಹೇಗೆ ಬಟ್ಟೆನಲ್ಲಿ ಹತ್ತಿ, ಬಟ್ಟೆ ಅಂದ್ರೂ ಒಂದೇ ಹತ್ತಿ ಅಂದ್ರೂ ಒಂದೇ, ಪರಮಾತ್ಮ ಹಂಗೆ ಹಾಸು ಹೊಕ್ಕಾಗಿರ್ಬೇಕಂತೆ. ನಾವು ಉಸಿರಾಟ ಹೇಗೆ ಆಡ್ತೀವಿ ನೋಡಿ, ಎಫರ್ಟ್ಲೆಸ್ ಹಾಗೆ ಬರ್ತಾ ಇರ್ಬೇಕು ನೋಡಿ. ಜಪ ಅನ್ನೋದು ಕೂತರೆ ನಿಂತರೆ ಎದ್ರೆ ಹಂಗೆ ಆಗ್ತಾ ಇದೆಯಾ ಪರೀಕ್ಷೆ ಮಾಡ್ಕೋಬೇಕು. ನಾವು ನಮ್ಮ ವ್ಯವಹಾರ ಕಾರ್ಯಗಳೆಲ್ಲ ಆತನದೇ ಕೈವಾಡ ಇದೆ ಅಂತ ನಾವು ದೃಢವಾಗಿ ನಂಬಬೇಕು. ಪ್ರತಿಯೊಂದು ಕೆಲಸದಲ್ಲೂ ಅವನ್ನೇ ಹಿಂದೆಗಡೆ ಇದ್ದು ಮಾಡ್ತಾ ಇರ್ತಾನೆ, ನಂದೇನಿಲ್ಲ ಹಂಗೆ ಬರಬೇಕು. ಆತನಿಂದಲೇ ನಮ್ಮೆಲ್ಲರ ಪ್ರವೃತ್ತಿಯು ಸಾಗ್ತಾ ಇರೋದು. ಇದನ್ನೆಲ್ಲ ಕೇನೋಪನಿಷತ್ನಲ್ಲಿ ನಮ್ದಲ್ಲ ದೇವತೆಗಳು ಅಹಂಕಾರ ಪಟ್ಟಿದ್ದಕ್ಕೆ ಏನಾಯಿತು ಅಂತ ಕತೆ ಗೊತ್ತು ನಮಗೆ. ಒಂದು ಹುಲ್ಕಡ್ಡಿ ಅಲ್ಲಾಡ್ಸೋಕ್ಕಾಗಲಿಲ್ಲ ಯಾರಿಗೆ? ದೇವತೆಗಳಿಗೆ. ಪ್ರಪಂಚವನ್ನೇ ಸುಟ್ಟಾಕುವಂಥ ಅಗ್ನಿ, ಪ್ರಪಂಚವನ್ನೇ ನಾಶ ಮಾಡುವಂಥ ನೀರು, ಇಂದ್ರ ದೇವತೆಗಳ ಒಡೆಯ, ಇವರೇ ಏನು ಮಾಡೋಕ್ಕಾಗಲಿಲ್ಲ. ನಾವೇನು ಮಾಡ್ತೀವಿ? ಮತ್ತು ನಾನು ಮಾಡ್ತೀನಿ ಅಂತ ಜಂಬ ಕೊಚ್ಕೊತೀವಲ್ವಾ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಎಲ್ಲ ಅವನಿಂದ ಆಗ್ತಾ ಇರೋದು. ಆತನಿಂದಲೇ ನಮ್ಮ ಇರವೆಲ್ಲವೂ ಪ್ರಾಪ್ತವಾಗಿರುವುದು. ಈಗ ನಾವು ನೋಡ್ತಾ ಇದ್ವಲ್ಲ ಪರಮಾರ್ಥ ಚಿಂತನೆಯಲ್ಲಿ, ಇರವು ಅರಿವು ಆನಂದ. ಇರವು ಅಂತಂದರೆ ಪ್ರಪಂಚದಲ್ಲಿ ವಸ್ತುಗಳು ಇದೆ. ಯಾಕ್ರಿಂದ ಇದೆ? ಪರಮಾತ್ಮನಿಂದ ಇದೆ. ಆ ಇರುವು ಎರವಲು ತಗೊಂಬಂದಿದೆ, ಒಡವೆ ಇದೆ. ಯಾವುದು ಅದಕ್ಕೆ ಇರವು ಕೊಟ್ಟಿರೋದು? ಚಿನ್ನ ಮಡಕೆ ಕುಡಿಕೆ ಇದೆ, ಅದಕ್ಕೆ ಇರುವು ಕೊಟ್ಟಿರೋದು ಯಾವುದು? ಮಣ್ಣು. ಹಾಗೆ ಪ್ರಪಂಚ ಇದೆ, ನಾನಿದ್ದೀನಿ, ಯಾರು ಇದ್ರೆ ಹಿಂತಡಿಕೆ ಇರೋದು? ಪರಮಾತ್ಮನೇ. ನಮ್ಗೆ ಅದು ಗೊತ್ತಿಲ್ಲ ಅಷ್ಟೇ. ಇವ ನಮ್ಮ ವ್ಯವಹಾರವೆಲ್ಲ ಆತನ ಬಲದಿಂದಲೇ ಸಾಗ್ತಾ ಇದೆ. ನಮ್ಮ ಪ್ರಯತ್ನಗಳೆಲ್ಲವೂ ಆತನ ಅನುಗ್ರಹದಿಂದಲೇ ಸಫಲವಾಗಬೇಕು ಅನ್ನೋ ಗಟ್ಟಿ ಆಗ್ತಾ ಇರೋದು. ಹಾಗೆ ನಾವು ಅದನ್ನು ಗಟ್ಟಿಯಾಗಿ ನಂಬಬೇಕು, ಮೊದಲು ನಂಬ್ಕೋಬೇಕು. ಆಮೇಲೆ ನಮ್ಮ ಅನುಭವದಲ್ಲೇ ಗೊತ್ತಾಗುತ್ತೆ. ಈಗಲೇ ನೋಡ್ಕೊಳ್ಳಿ, ಗಾಢನಿದ್ರೆಯಲ್ಲಿ ನಾವು ಒಬ್ಬರು ಇರ್ತೀವಿ, ಪರಮಾತ್ಮನೇ ಆಗಿರ್ತೀವಿ. ಇಲ್ಲಿ ಬಂದಿದ್ದ ತಕ್ಷಣ ಇಷ್ಟೆಲ್ಲ ತೋರ್ಬೇಕಾದ್ರೆ, ಒಡವೆಗಳು ತೋರ್ಬೇಕಾದ್ರೆ ಚಿನ್ನ ಇರಬೇಕಲ್ಲ. ಹಾಗೆ ಇರುವು ನನಗಿಲ್ಲಿ ಇಷ್ಟೊಂದು ಜ್ಞಾನ ಆಗ್ತಾ ಇದೆಯಲ್ಲ, ಎಲ್ಲಿ ಇದ್ದದೋ ಅವಂದೇ ಜ್ಞಾನ. ವ್ಯವಹಾರದಲ್ಲಾಗೋ ಜ್ಞಾನ ವಿಶೇಷ ಜ್ಞಾನ. ನಾವಿವಾಗ ಪರಮಾರ್ಥ ಚಿಂತನೆಯಲ್ಲಿ ನೋಡ್ತಾ ಇದ್ದೀವಲ್ಲ, ವ್ಯವಹಾರದಲ್ಲಿ ಸಿಗೋ ಅಂಥ ಆನಂದ ತಾತ್ಕಾಲಿಕವಾದ ಆನಂದ, ದುಃಖ ಮಿಶ್ರಿತ ಆನಂದ. ಪರಮಾತ್ಮನಿಂದ ಸಿಗೋ ಆನಂದ ಪ್ಯೂರ್ ಕ್ರಿಸ್ಟಲ್ ಕ್ಲಿಯರ್ ಆನಂದ, 100% ಆನಂದ.
ಅದನ್ನೇ ಘನೀಭೂತ ಗಟ್ಟಿ ಅಂತಾರೆ. ಆ ಗಟ್ಟಿಯಾದ ನಂಬಿಕೆ ನಮಗೆ ಬೇರು ಬಿಟ್ಕೊಂಡ ಹೊರತು ಹೆಂಗಾಗಬೇಕು ಅಂತಂದರೆ, ಹೆಮ್ಮರದ ಬೇರು ಭೂಮಿ ಒಳಗಡೆ ಹೆಂಗೆ ಬಿಟ್ಕೊಂಡಿರ್ತಲ್ಲ ಹಂಗೆ ಬಿಟ್ಕೋಬೇಕು ನಮ್ಮ ಜೀವನದಲ್ಲಿ. ಆಗ ನೋಡಿ ನಮ್ಮ ಗಾಡಿ ಹೆಂಗೆ ಹೋಗುತ್ತೆ ಅಂತ. ಭಕ್ತಿಯ ಸುಳಿವು ನಮ್ಮ ಕಡೆಗೆ ಆ ಹಾಡು. ಗಟ್ಟಿಯಾದ ನಂಬಿಕೆಯು ನಮ್ಮಲ್ಲಿ ಬೇರು ಬಿಟ್ಕೊಂಡ ಹೊರತು ಭಕ್ತಿ ನಮ್ಮಲ್ಲಿ ಇದೆ ಅಂತ ಹೇಳೋಕ್ಕೆ ಬರಲ್ಲ. ಹಿಂದಿನ ಕಾಲದಲ್ಲಿ ನಮ್ಮ ಜನರಲ್ಲಿ ನಂಬಿಕೆ ಎಷ್ಟರ ಮಟ್ಟಿಗೆ ಬರವಾಗಿತ್ತು ಅದು ಹಿಂದಿನ ಕಾಲದಲ್ಲಿ ಎಲ್ರಿಗೂ ಇತ್ತು. ಈಗ ನಮಗೆ ದೇವರ ಮೇಲೆ ನಂಬಿಕೆ ಶ್ರದ್ಧೆ ಭಕ್ತಿ ಇಲ್ಲ ಅಂತ ಹೇಳ್ತಾರೆ. ಬಗ್ಗೆ ನಾಸ್ತಿಕ್ಯವು ತಲೆದೋರುತ್ತಿರುವ ಈ ಕಾಲದಲ್ಲಿಯೂ ಇಂಥ ನಮಗೆ ನಾಸ್ತಿಕತೆ ಬಂದ್ಬಿಟ್ಟಿದೆ. ಆಸ್ತಿಕತೆ ಕಡಿಮೆ ಆಗಿಬಿಟ್ಟಿದೆ. ದೇವರಿದ್ದಾನೆ, ನಂಬಿಕೆ, ಶ್ರದ್ಧೆ, ಎಲ್ಲ ಸೈನ್ಸೇ ಮಾಡ್ತಾ ಇದೆ, ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರ. ಆದರೂ ಈಗಿನ ಕಾಲದಲ್ಲೂ ಕೂಡ ನೋಡಿ ಆ ಪದ್ಧತಿ ಎಷ್ಟು ಚೆನ್ನಾಗಿದೆ ಅಂತ. ಪೈಲ್ವಾನರು ತಮ್ಮ ಸಾಹಸ ತೋರ್ಸೋಕ್ಕೆ ಮೊದಲು ಆ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ತಮ್ಮ ಫೈಟಿಂಗ್ ಶುರು ಮಾಡ್ತಾರೆ. ಮರ ಹತ್ತವನು ಆ ಮರಕ್ಕೆ ಕೈ ಮುಗಿದು ಅವನು ಮರ ಹತ್ತುತ್ತಾನೆ. ಅಲ್ಲಿ ಆ ಯಾರೋ ಆ ಗಿಡ ದೇವತೆ, ವೃಕ್ಷ ದೇವತೆ ಇದೆಯಲ್ಲ, ಪರ್ಮಿಷನ್ ತಗೊಂಡು ಅಮ್ಮ ನಿನ್ನ ಮೇಲೆ ಕಾಲಿಡ್ತಾ ಇದ್ದೀನಿ, ಕ್ಷಮಿಸಮ್ಮ, ಕಾಪಾಡು, ಹೆಂಗಿದೆ ನೋಡಿ. ಹಾಗೆ ಗ್ರಂಥ ಬರೆಯುವಾಗ ಹಿಂದಿನ ಕಾಲದಲ್ಲಿ ಕಾಗದ ಬರೆಯುವಾಗ ಓಂ ಅಂತನೋ ಶ್ರೀ ಅಂತನೋ ಶ್ರೀ ಜೆ ಓಂ ಜೈ ಶ್ರೀರಾಮ್ ಅಂತ ಬರೆದು ಪತ್ರ ಶುರು ಮಾಡ್ತಾ ಇದ್ದರು. ಎಷ್ಟು ಚೆನ್ನಾಗಿತ್ತು ಇವಾಗ ಹೋಯ್ತು. ಹಾಯ್, ಒಳ್ಳೆ ನಾಯಿನ ಮಾತಾಡಿಸ್ದಂಗೆ ಹಾಯ್ ಹೇಯ್ ಅಂತ ಹಂಗಾಗ್ಬಿಡಿಯಲ್ಲ. ಇವಾಗ ನಮ್ಮ ಪದ್ಧತಿ ಏನು ಹೇಳಬೇಕು ಅಂತ ಹೇಳ್ತಾರೆ. ಪರಮಾತ್ಮನ ನೆನೆಯೋದು ಎಲ್ಲಿ ಬಂತು? ಮೊದಲು ಆದರೂ ಅಟ್ಲೀಸ್ಟ್ ಆ ಪದ್ಧತಿಲಿ ಇತ್ತು. ಈಗ ಮೊದಲು ಯಾರು ಸಿಕ್ಕಿದ್ರು? ಜೈ ಜೈ ರಾಮ್, ಶ್ರೀರಾಮ್, ನಾರಾಯಣ ನಾರಾಯಣ ಅಂತ ಹೇಳ್ಕೊತ ಇದ್ರು. ಅದು ಈಗ ಗ್ರಂಥ, ಅದೇ ಗ್ರಂಥಗಳನ್ನ ಬರಿಬೇಕಾದ್ರೆ ಆಗಲಿ, ಯೋಗಕ್ಷೇಮ ಕಾಗದ ಪತ್ರಗಳು ಬರಿಬೇಕಾಗಲಿ, ಪುಸ್ತಕ ಶುರು ಮಾಡಬೇಕಾಗಲಿ, ಭಾಷಣ ಶುರು ಮಾಡಬೇಕಾಗಲಿ, ಪ್ರಾರ್ಥನೆ ಮಾಡಬೇಕಾಗಿರಲಿ, ಪ್ರತಿಯೊಂದಕ್ಕೂ ನಮ್ಮಲ್ಲಿ ದೇವರನ್ನ ನೆನೆಸ್ಕೊಂಡು ಮಾಡ್ತಾ ಇದ್ವಿ. ಹೊಸ ಬಟ್ಟೆ ತೊಗೊಂಬರಲಿ, ಈವನ್ ಬರಲ್ ತೊಗೊಂಬರಲಿ, ಚಪ್ಪಲಿ ತೊಗೊಂಬರಲಿ, ದೇವರಿಗೆ ಅರ್ಪಿಸಿ ಮಾಡಬೇಕು. ನಮ್ಮ ಮನೇಲಿ ಒಂದು ಹೀಟ್ರ್ ತಂದುಕೊಟ್ರು, ನಮ್ಮ ಮಗಳಿಗೆ ಹೇಳ್ತಾ ಇದೆ ಕುಂಕುಮ ಇಟ್ಬಿಟ್ಟು ಉಪಯೋಗಿಸ್ಕೊಳಕಣೆ ಅಂತ. ಹಾಗೆ ಪ್ರತಿಯೊಂದು ಪರಮಾತ್ಮನ ಸೇರಿಸ್ಕೊಂಡಾಗ ಅದು ನಾವು ಮಾಡೋ ಸಾರಿಗೆ ಒಗ್ಗರಣೆ ಹಾಕ್ದಂಗೆ ಆಗ್ಬಿಡುತ್ತೆ. ಯಾವ ಕಾರ್ಯವನ್ನೇ ಪ್ರಾರಂಭಿಸಲಿ ನಾನು ಅಂತಂದರೆ ಅದು ಬಿತ್ತು, ಪರಮೇಶ್ವರನೇ ಅಂದರೆ ಅದು ಗೆದ್ಕೊಂತು. ನಮ್ಮ ಕಾವ್ಯಗಳಲ್ಲಿರುವಂತೆ ಪುರಾಣಗಳಲ್ಲಿ ನೋಡಬೇಕು ಇದನ್ನು ಬಿಟ್ಟವ್ರ ಕತೆ ಏನಾಯಿತು ಅಂತ. ರಾವಣ ದುರ್ಯೋಧನಾದಿಗಳು ಅಹಂಕಾರದಿಂದ ಮೆರೆದ್ರು, ಏನಾದರೂ ರಾಜ್ಕುಮಾರ್ ಒಂದು ಹಾಡು ಹೇಳ್ತಾನಲ್ಲ, ಮುತ್ತಿನಂತ ಮಾತೊಂದು ಹೇಳೇ ನಮ್ಮ ಅಂತ. ಅಹಂಕಾರ ಪಟ್ಟವ್ರು ಯಾರೂ ಇಲ್ಲ, ರಾಜರುಗಳು ಎಲ್ಲ ಬಂದರು, ಒಬ್ಬರು ಅಡ್ರೆಸ್ ಇಲ್ದಂಗೆ ಹೋಗ್ಬಿಟ್ರು, ನೀನೇನು ಅಹಂಕಾರ ಪಡ್ತೀಯ ಅಂತ. ಅದಕ್ಕೋಸ್ಕರ ಅಹಂಕಾರದ ಸೊಲ್ಲನ್ನು ಪಡೆದರೆಂದರೆ ಭಕ್ತರುಗಳು ಎಂದಿಗೂ ಜಯಶೀಲರಾಗೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಅದನ್ನು ಬಿಟ್ಟು ಪರಮಾತ್ಮ ನೀನೇ ಬೇಕು ಅಂತ ಅವನು ಮರೆ ಹೋಗಬೇಕು. ಭಗವಂತನ ಕೋಶ ಹೇಗಿರುತ್ತೆ ಅಂತ ಅಂದರೆ ಯಾವಾಗಲೂ ಅದು ಕಡಿಮೆ ಆಗದೇ ಇಲ್ಲ. ಬತ್ತಳಿಕೆ, ನೀವೆಷ್ಟೇ ರಾಮನ ಹತ್ರ ಬತ್ತಳಿಕೆ ಇತ್ತಲ್ವ, ಅದು ಯಾವಾಗಲೂ ಖಾಲಿನೇ ಆಗೋದಿಲ್ಲ. ಅದರ ಅರ್ಥ ಏನು ಅಂತಂದರೆ ಅವನ ಪ್ರೀತಿ, ಕರುಣೆ, ಪ್ರೇಮ, ಅವನ ಒಂದು ಕ್ಷಮಾಗುಣ ಎಲ್ಲವೂ ಖಾಲಿ ಆಯಿತು ಅನ್ನೋ ಕ್ವಶ್ಚನ್ನೇ ಇಲ್ಲ. ನಾವು ಭಜನೆ ಮಾಡ್ತೀವಲ್ಲ, ಅದರ ಪ್ರಾರ್ಥನೆ ಮಾಡ್ತೀವಲ್ಲ, ಏನದು? ಪೂರ್ಣಮದಂ ಪೂರ್ಣಮಿದಂ. ಅವನು ಯಾವಾಗಲೂ ಪೂರ್ಣವೇ. ಪೂರ್ಣದಿಂದ ಪೂರ್ಣ ಬರಲಿ, ಹಾಗೇ ಇರುತ್ತೆ. ಪೂರ್ಣ ಪೂರ್ಣ ಮುದ್ದಚ್ಚತೆ ಹೆಂಗಿದೆ ನೋಡಿ ಅಂತ ಗುರು ಹಿರಿಯರು ಹೇಳ್ತಾ ಇರ್ತಾರೆ. ಇದಕ್ಕೆ ದೃಢ ವಿಶ್ವಾಸ ಬೇಕು, ಹೃದಯವನ್ನು ಅರಳಿಸ್ಕೊಳ್ಬೇಕು ನಾವು. ಇಲ್ಲಿ ಹೃದಯ ಅರಳಬೇಕು, ಇಲ್ಲಿ ಮನಸ್ಸು ಅಂತೀವಿ, ಹೃದಯ ಮನೆ ಅಂತೀವಿ. ಅದಕ್ಕೋಸ್ಕರನೇ ಹೃದಯ ಅರಳ್ಕೊಂಡಿರಬೇಕು. ಹಾಗೆ
ಬರಿಯ ಮೆದುಳಿನ ಕೆಲಸ ಅಲ್ಲ ಇದು. ಅದಕ್ಕೆ ಇದು ಬುದ್ಧಿವಂತರಿಗೆ ತಿಳಿಯೋದು ಕಷ್ಟ. ಒಂದು ಬುದ್ಧಿವಂತರಿದ್ದರೆ ಈ ಮೋಕ್ಷದ ಕಡೆ ದೇವ್ರ ಕಡೆ ಬರೋದು ಕಷ್ಟ ಅನ್ಸುತ್ತೆ ನನಗೆ. ದಡ್ರಿದ್ರೇ ಒಳ್ಳೆಯದು, ಅದು ಪೂರ್ತಿ ದಡ್ರಂತಲ್ಲ ಹಾಗೆ. ಯಾಕೆ ಅಂತಂದರೆ ಈ ಬುದ್ಧಿವಂತರಿಗೆ ನಾನೂನು ಅಹಂಕಾರ ಗರ್ವ ಇರುತ್ತೆ ಅಂತ. ಒಂದು ಕಲ್ಪಿತ ಕಥೆ ಇದೆ. ಒಂದು ಸಾರಿ ಏನಾಯಿತು ನೋಡಿ, ನಮ್ಮ ಅಹಂಕಾರ ಅಥವಾ ನಮಗೆ ಶ್ರದ್ಧೆ ನಂಬಿಕೆ ಹೇಗಿರುತ್ತೆ ಅನ್ನೋದಕ್ಕೆ, ಒಬ್ಬ ಪೂಜಾರಿ ದೇವ್ರ ಗುಡಿಯಲ್ಲಿ ಮಲಗಿರ್ತಾನೆ. ವಿಭೀಷಣನ ಭಕ್ತನು, ಭಕ್ತನಂದರೆ ಅವನ ಸೇವಕ ರಾಕ್ಷಸನು, ಆ ನಿರ್ಮಾಲ್ಯವನ್ನೆಲ್ಲ ತಗೊಂಡ್ಬಿಟ್ಟು ಅದರ ಜೊತೆಯಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ. ನಿರ್ಮಾಲ್ಯ ಇರುತ್ತೆ, ಅದನ್ನೆಲ್ಲ ತಗೊತಾನೆ. ವಿಭೀಷಣ ಹೇಳಿರ್ತಾನೆ ಅದರಲ್ಲಿ ತೊಗೊಂಡ್ಬಿಟ್ಟು, ಅವ್ನು ತೊಗೊಂಡು ಲಂಕೆಗೆ ತೊಗೊಂಡೋಗಿ ಬಿಚ್ಚಿ ನೋಡಿದ್ರೆ ಅಲ್ಲಿ ಆ ಪೂಜಾರಿ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೆ. ಅದು ರಾಕ್ಷಸರು, ಅವ್ರಿಗೆ ಎಲ್ಲಿ ಗೊತ್ತಾಗುತ್ತೆ ಸಣ್ಣಕ್ಕಿರೋರು. ಎಲ್ಲ ಕಡೆ ನಾವು ಹಾಕ್ಕೊತೀವಲ್ಲ ಹೂವು, ಹೂವು ಗೀವ ಪೂಜೆ ಮಾಡಿರೋದಲ್ಲ, ಅದರಲ್ಲಿ ಇರುವೆ ಗಿರುವೆ ಏನಿದ್ರು ಆ ಕಡೆ ಒಳಗೆ ಹಾಕ್ಕೊತಾ ಇರ್ತೀವಲ್ಲ, ಬಿಸಾಕ್ತಾ ಇರ್ತೀವಲ್ಲ, ಹಾಗೆ ಅವನಲ್ಲಿ ಬಿಚ್ಚಿದ ಮೇಲೆ ಅವನಿಗೆ ಎಚ್ಚರ ಆಗೋಯಿತು. ಆ ಪೂಜಾರಿ ಎದ್ದ, ಹೆದರ್ಕೊಳ್ಳೋಕೆ ಶುರು ಮಾಡ್ದ. ಅಲ್ಲಿರೋದು ಯಾರು, ರಾಕ್ಷಸನೇ ಇರ್ಬೋದು, ಆದರೆ ಸಾಕ್ಷಾತ್ ರಾಮನ ಇನ್ನೊಂದು ಮುಖ. ಆಗ ಅವನು ಹೆದರ್ಕೋಬೇಡ ಅಂತ ಹೇಳಿ ಧೈರ್ಯ ಹೇಳಿ ಅವನಿಗೆ ಲಂಕೆ ಎಲ್ಲ ತೋರಿಸಿ ಅಲ್ಲಿರೋ ಅಂಥ ವಜ್ರ ವೈಢೂರ್ಯಗಳನ್ನೆಲ್ಲ ಬೆಲೆ ಬಾಳೋದೆಲ್ಲ ಕೊಟ್ಟು ಅವನ ಸೆರಗು ಇರುತ್ತಲ್ವ ಅಲ್ಲಿಗೆ ಅವನೊಂದು ಚೀಟಿ ಇಟ್ಟು ಗಂಟು ಹಾಕಿ ಹೇಳಿದ್ನಂತೆ, ಈಗ ನಿನ್ನ ನದಿ ಮೇಲೆ ನಡ್ಕೊಂಡು ಹೋಗ್ಬಿಡು, ನೀನು ನಿನ್ನ ಮನೆಗೆ ನಡ್ಕೊಂಡು ಆರಾಮಾಗಿ ಹೋಗ್ಬಿಡ್ತೀಯ, ನಿನಗೇನು ಕಷ್ಟ ಆಗಲ್ಲ ಅಂತ. ಸರಿ ಅಂತ ಇವನು ಹೊರಟ. ಅರ್ಧ ದಾರಿ ಬಂದಿದ್ದಾನೆ, ಇವನಿಗೊಂದು ಪ್ರಶ್ನೆ ಬಂತು. ಅರೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಮುಳುಗ್ತಾ ಇಲ್ಲ, ಏನಿರ್ಬೋದು ಈ ಗಂಟಿನಲ್ಲಿ ಏನು ಕಟ್ಟದ ವಿಭೀಷಣ ನೋಡಬೇಕು ಅಂತ ಅವನಿಗೊಂದು ಕ್ಯೂರಿಯಾಸಿಟಿ ಬಂತು. ಬಿಚ್ಚಿ ನೋಡ್ದ, ಒಂದು ಚೀಟಿ ಇತ್ತು, ತೆಗೆದು ನೋಡ್ದ, ಅವನ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಯಿತು. ಅದರಲ್ಲಿ ರಾಮ್ ಅಂತಿತ್ತು. ಇಷ್ಟೇನಾ ಅಂತ ಅಂದ. ಬುಡುಕ್ಕಂತ ಮುಳುಗೋಗ್ಬಿಟ್ಟ. ಹೆಂಗಿದೆ ನಮ್ಗೆ, ನಮ್ಗೆ ರಾಮ ಅಂತಂದರೆ ಅದ್ರ ಬೆಲೆ ಗೊತ್ತಿಲ್ಲ. ಮತ್ತು ಹೇಗೆ ಮಾಡ್ತೀವಿ ನಾವು, ನಮ್ಮ ಕತೆ ಇಂಥದ್ದೇ ಅಂತ ಹೇಳ್ತಾ ಇದ್ದೆ. ನಮಗೆ ನಂಬಿಕೆ ಹೇಗೆ ಬರುತ್ತೆ, ಅದು ಅದರಲ್ಲಿ ಎಂಥ ತತ್ವ ಇದೆ ಗೊತ್ತಾ. ಬ್ರಹ್ಮಚೈತನ್ಯರ ಜೀವನ ಚರಿತ್ರೆ ನೋಡಿದ್ರೆ ಅವರು ಹೇಳೋ ವಿಚಾರಗಳನ್ನ ಕೇಳಿ ಒಂದು ದಿನ ಯಾವಾಗಲೂ ಓದ್ಕೊಂಡು ಬಿಟ್ಬಿಟ್ರೆ ಅಲ್ಲ, ಪ್ರತಿದಿನ ಓದಬೇಕು ಅದನ್ನು. ನಾವು ಯಾವಾಗಲೋ ಒಂದ್ಸಾರಿ ಪ್ರವಚನ ಮಾಡಿ ಬಿಟ್ಬಿಡೋದು ಅಲ್ಲ, ಮತ್ ಪ್ರತಿದಿನ ದಿನ ಓದೋದು ಅಭ್ಯಾಸ ಇಟ್ಕೋಬೇಕು, ಮರ್ತು ಹೋಗ್ತೀವಿ. ನಮ್ಮ ಸ್ವಭಾವ ಪ್ರಪಂಚದ ಕಡೆ ಬರೋದು, ಪ್ರಪಂಚದ ಕಡೆನೇ ಇರ್ತೀವಿ, ದೇವ್ರ ಕಡೆ ಬರೋದು ಕಷ್ಟ. ಯಾವಾಗಲೋ ಕ್ಯಾಶುವಲ್ ಆಗಿ ಒಂದ್ಸಾರಿ ಓದಿದ್ರೆ ಏನೇನೋ ಸಾಲದು. ಇದನ್ನು ಅನನ್ಯ ಭಕ್ತಿ ಅಂತ ಕರೆಯೋದು ಇಲ್ಲ. ಮತ್ತು ನಮಗೆ ದೇವ್ರ ಮೇಲೆ ಭಕ್ತಿ ಶ್ರದ್ಧೆ ಹೆಂಗೆ ಬರುತ್ತೆ, ಆವಾಗ ಮೂರೊತ್ತು ಪ್ರಪಂಚದ ಕಡೆ ಹೋಗುತ್ತೆ ನಮ್ಮ ಮನಸ್ಸು ಅಂತ. ನಮ್ಮ ಬಲವನ್ನು ಪ್ರಯತ್ನವನ್ನು ನಾವು ನಂಬಿದಾಗ ಅಷ್ಟಷ್ಟು ನಮ್ಮ ನಾನೇ ಬಲ, ನಾನೇ ಮಾಡೋನು ಅಂತ ಅಹಂಕಾರ ಪಟ್ಟಷ್ಟು ನಾವು ಸಮುದ್ರದ ಒಳಗಡೆ ಆಳಕ್ಕೆ ಮುಳುಗ್ತೀವಿ. ನಾನು ಅಲ್ಲ ಪರಮಾತ್ಮ ಅಂದರೆ ಮೇಲ್ಗಡೆ ಏರೋಪ್ಲೇನಲ್ಲಿ ಹೋದಂಗೆ ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ನಮಗೆ ಬೇಕಾದ ಅನುಕೂಲಗಳನ್ನೆಲ್ಲ ಭಗವಂತನೇ ಕೊಟ್ಟಿರ್ತಾನೆ. ನಾವು ಸತ್ ಪ್ರಯತ್ನದಿಂದ ಅದನ್ನು ಪಡೆದುಕೋಬೇಕು. ನಮ್ಮ ಎದುರಿಗೆ ಹಣದ ಗಂಟು ಬಿದ್ದಿರುತ್ತೆ ಅಂತ ಇಟ್ಕೊಳ್ಳಿ, ನಾವು ನೋಡಲಿಲ್ಲ ಅಂದರೆ ನಮ್ಗೆ ಹೆಂಗೆ ಕಾಣುತ್ತೆ? ಹಾಗೆ ಪರಮಾತ್ಮನ ಇದ್ದರೂ ಕೂಡ ನಾವು ಅದನ್ನು ಗಮನಿಸಲಿಲ್ಲ ಅಂದರೆ ಇದನ್ನೇ ಪರಮಾತ್ಮ. ನಾವು ಕಣ್ಣೇ ತೆಗೀದೇ ಇದ್ದರೆ ಹೇಗೆ ಹೇಳಿದ್ವಲ್ಲ, ಕಿಟಕಿ ಭಾಗದಲ್ಲಿ ತೆಗೀದೇ ಇದ್ದರೆ ಸೂರ್ಯ ಬರಲಿಲ್ಲ ಹುಟ್ಟಲಿಲ್ಲ ಅಂದರೆ ನಮ್ಮ ತಪ್ಪಲ್ವ? ಹಾಗೆ ಈಶ್ವರನ ಭಕ್ತಿಯಿಂದ ಕಣ್ಣು ಬಿಟ್ಟು ನೋಡಿದ ಮೇಲೆ ಈ ಪ್ರಪಂಚದಲ್ಲಿ ನಮಗೆ ಬೇಕಾದ ಇಷ್ಟು ಸಾಧನೆಗಳು ಕಾಣಿಸ್ಕೊಳ್ಳುತ್ತೆ. ಈಶ್ವರ ಅಂದರೆ ಏನು, ಭಕ್ತಿ ಅಂದರೆ ಏನು, ಅವನು ಹೇಗೆ ನಾವು ಭಜಿಸ್ಬೇಕು ಎಲ್ಲ ಗೊತ್ತಾಗೋಕ್ಕೆ ಶುರುವಾಗತ್ತೆ. ಈಶ್ವರ ಭಕ್ತಿ ಎಂಬುದೇನು ಕಷ್ಟ ಅಲ್ಲ, ಅದರಷ್ಟು ಸುಲಭ ಮತ್ತೊಂದಿಲ್ಲ.
ನಾವು ಕಣ್ಬಿಟ್ಟು ನೋಡುವಷ್ಟು ಸುಲಭವಾಗಿದೆ. ಆದರೆ ನಾವು ಕಣ್ಣೇ ಬಿಡದೇ ಇದ್ರೆ ಏನು ಮಾಡಬೇಕು? ಅದರ ಮರ್ಮವನ್ನು ಬಲ್ಲವರಿಂದ ತಿಳ್ಕೋಬೇಕು ಅಂತ. ಈಗ ಹಣ, ಹೊಲ, ಮನೆ, ಹೆಂಡತಿ, ಮಕ್ಕಳು, ಹೆಸರುವ ಮುಂತಾದವುಗಳಲ್ಲಿ ನಮಗೆ ಒಬ್ಬೊಬ್ಬರಿಗೂ ಒಂದೊಂದರಲ್ಲಿ ಮನಸ್ಸು ನಿಂತ್ಕೊಂಡ್ಬಿಟ್ಟಿರುತ್ತೆ. ನಾವು ಎಲ್ಲಿಗೆ ಹೋದರು, ಕುಳಿತರು, ನಿಂತರು, ಮಲಗಿದ್ರು, ಊಟ ಮಾಡಿದ್ರು, ಉದ್ಯೋಗ ಮಾಡಲಿ, ಎಂದೆಂದಿಗೂ ತಮ್ಮದೇ ನಮ್ಮ ಮನಸ್ಸು ಆಯಾ ವಸ್ತುವಿನಲ್ಲಿ ಕುಳಿತು ಬಿಟ್ಟಿರುತ್ತೆ. ನಮ್ಮ ಮನಸ್ಸು ನಮ್ಮಿದು, ನಾವು ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿರ್ತೀವಿ ಅಂತ. ಜಟ್ಕಾವಾಲ ಥರ ಕುದುರೆ ಎಲ್ಲಿ ಎಳ್ಕೊಂಡು ಹೋದರೆ ಅಲ್ಲಿ ಹೋಗ್ತಾ ಇರೋದು. ಯಾರೋ ಒಬ್ಬ ಒಂಟೆ ಹತ್ಬಿಡ್ತಾನೆ ಅವನು, ಅದು ಒಂಟೆ ಮಲಗಿರುತ್ತೆ. ಏನೋ ಒಬ್ಬ ಏನು ಮಾಡ್ತಾನೆ, ಒಬ್ಬ ಹುಡುಗ ಮಲಗಿರೋ ಒಂಟೆ ಮೇಲೆ ಹತ್ಬಿಡ್ತಾನೆ, ಹತ್ತು ಕೂತ್ಕೊತಾನೆ, ಅದಕ್ಕೆ ಎಚ್ಚರ ಆಗ್ಬಿಡುತ್ತೆ, ಆ ಒಂಟೆ ನಿಂತ್ಕೊಂಬಿಡುತ್ತೆ. ಅದಕ್ಕೆ ಲಗಾಮಿಲ್ಲ, ಗಿಗಾಮಿಲ್ಲ, ಏನೂ ಇಲ್ಲ, ಒಂಟೆ ಹೋಗ್ತಾ ಇರುತ್ತೆ. ಬೇರೆಯವ್ರು ಕೇಳ್ತಾರೆ, ಎಲ್ಲಿಗೆ ಹೋಗ್ತೀಯೋ ಹುಡುಗ ಅಂತ. ಅದು ಎಲ್ಲಿ ಕರ್ಕೊಂಡಿದ್ರೆ ನಾನು ಅಲ್ಲಿ ಹೋಗ್ತೀನಿ, ನನ್ನ ಕೈನಲ್ಲಿ ಏನಿಲ್ಲ ಅಂತಾನೆ. ಹಾಗೆ ನಾವು ಈ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅದು ಹೆಂಗೆ ಹೇಳಿದ್ರೆ ಹಂಗೆ ಹೋಗ್ತಾ ಇದ್ವಿ. ಯಾಕೆ? ನಾವು ಅದಕ್ಕೆ ಆಳುಗಳು. ಅದೇ ನಮ್ಮ ಬಾಸ್, ಡ್ರೈವರ್ ನಾವಲ್ಲ ಅದು. ಅದು ಎಲ್ಲಿ ಕರ್ಕೊಂಡು ಹೋದರೆ, ಕ್ಲಬ್ಬು ಹ್ಞೂ ನಡಿ, ಟಿವಿ ನಡಿ, ಮೋಸ, ವಂಚನೆ, ಕಪಟ ಮಾಡೋ ಅಂತ ಹಿಂಗೆ ಬಿಟ್ಬಿಟ್ಟಿರ್ತೀವಿ. ಅದನ್ನು ನಮ್ಮ ಕೈನಲ್ಲಿಲ್ಲ, ಹಂಗಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎಂದೆಂದಿಗೂ ತಪ್ಪದೆ ನಮ್ಮ ಮನಸ್ಸು ಆಯಾ ವಸ್ತುವಿನಲ್ಲಿ ಕುಳಿತುಕೊಂಡ್ಬಿಟ್ಟಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ನಮ್ಮ ಮನಸ್ಸಿಗೂ ಆಯಾ ಪ್ರಪಂಚದ ವಸ್ತುಗಳಿಗೆ ಮಳೆ ಹೊಡ್ಕೊಂಡು ಭದ್ರವಾಗಿ ಹಿಡ್ಕೊಂಡ್ಬಿಟ್ಟಿರ್ತೀವಿ ಅಂತ. ಹೀಗೆ ಭಗವಂತನಲ್ಲಿ ಅನನ್ಯವಾಗಿ ಪ್ರೇಮವನ್ನು ಇದೇ ಈ ರೀತಿ ಮಳೆ ಭಗವಂತನಲ್ಲಿ ಹೊಡಿಬೇಕಪ್ಪ. ನಾವು ಭಗವಂತನಲ್ಲಿ ಏನಾದರೂ ಬಂತು ಸಹಜವಾಗಿ ಅಂತಂದರೆ ಹೆಂಗೆ ಕರ್ಕೊಂಡು ಹೋಗುತ್ತೆ ಗೊತ್ತಾ? ನಮ್ಮ ಜರ್ನಿ ಹೇಗಿರುತ್ತೆ ಗೊತ್ತಾ? ಆಧ್ಯಾತ್ಮದಲ್ಲೇ ಒಳ್ಳೆ ಏರೋಪ್ಲೇನ್ ರಾಕೆಟ್ನಲ್ಲಿ ಹೋದಂಗೆ ಹೋಗುತ್ತೆ. ಪುರಂದರದಾಸರ ಕತೆ ಗೊತ್ತಲ್ವ? ಹಣದ ಮೇಲೆ ಎಷ್ಟು ಮೋಹ ಇತ್ತು, ಆದರೆ ಅವರ ಹಿಂದೆ ಇದನ್ನೇ ಹೇಳಿದ್ದು, ಹಿಂದಿನ ಜನ್ಮದ ಸಂಸ್ಕಾರ ಸಂಸ್ಕಾರ ಕೂಡ ಕೊಡಲಿ. ಈಗ ನಾವು ಮಾಡ್ತಾ ಇದ್ದೀವಲ್ಲ ಸಂಸ್ಕಾರ, ಅದೇ ನಾವು ಬೇರೆದಕ್ಕೇನಾದರೂ ಹೋದರೆ ಕ್ಲಬ್ಬು ಗಿಬ್ಬು ಮಾಮೂಲಿ ಜೀವನ ಕಳ್ಕೊಂಡಿದ್ದರೆ ಟಿವಿ ನೋಡಿಕೊಂಡು ಆ ಸಂಸ್ಕಾರ ಬೆಳೆಯುತ್ತೆ. ಒಳ್ಳೆ ಸಂಸ್ಕಾರ ಬೆಳ್ಕೊಂಡ್ರೆ ಮುಂದಕ್ಕೆ ನಮಗೆ ಒಳ್ಳೆ ಸಂಸ್ಕಾರ ಬರುತ್ತೆ. ನಮ್ಮ ಮಕ್ಕಳಿಗೆ ನಾವು ಹೇಗೆ ಅವರು ಸಂತೋಷವಾಗಿ ಜೀವನ ಮಾಡ್ತಾರೋ ಹಾಗೆ ನಾವು ಒಳ್ಳೆ ಸಂಸ್ಕಾರ ಬೆಳೆಸ್ಕೊಂಡ್ರೆ ಇಲ್ಲೂ ಒಳ್ಳೆಯದು, ಸತ್ತರೆ ಸ್ವರ್ಗಕ್ಕೆ ಹೋಗ್ಬೋದು ಅಲ್ಲೂ ಒಳ್ಳೆಯದು, ಮತ್ತು ಹುಟ್ಟು ಬಂದರೆ ಆವಾಗಲೂ ಒಳ್ಳೆಯದು. ಈ ಇನ್ಶೂರೆನ್ಸ್ ಬೇಕಾ ಬೇಡ ಅದು, ಆದರೆ ನಾವು ಮಾಡಿಸೋ ಪ್ರಪಂಚದ ಇನ್ಶೂರೆನ್ಸು ನಾವು ಸತ್ತ ಮೇಲೆ ನಮ್ಮ ಮಕ್ಕಳಿಗೆ ಬರೋದು, ನಮಗಂತೂ ಇಲ್ಲವೇ ಇಲ್ಲ. ಆದರೆ ಈ ಇನ್ಶೂರೆನ್ಸ್ ನಮ್ಮ ಗುರುಗಳು ಹೇಳ್ತಾ ಇದ್ರು, ನಮ್ಮ ಇನ್ಶೂರೆನ್ಸ್ ಮಾಡಿಸಿ, ನೀವು ಬದುಕಿರುವಾಗಲೂ ಬರುತ್ತೆ, ಸತ್ತರೆ ಎಲ್ಲಿ ಹೋದ್ರೆ ಅಲ್ಲಿ ಬರುತ್ತೆ, ಮತ್ತಿರ್ಗ ಹುಟ್ಟು ಬಂದ್ರೆ ನಿಮಗೆ ಬರುತ್ತೆ. ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳ 7 ತಲೆಗೆ ಮೇಲ್ಗಡೆ ನಿಮ್ಮ ಹಿರಿಯರ 7 ತಲೆ ಉದ್ಧಾರ ಆಗ್ಬಿಡ್ತಾರೆ ಅಂತ ಇದ್ರು. ಇಂಥ ಇನ್ಶೂರೆನ್ಸ್ ಯಾಕೆ ಮಾಡಿಸ್ಬಾರ್ದು? ಏನು ದುಡ್ಡು ಕೊಡಬೇಕಾ, ಕಾಸು ಕೊಡಬೇಕಾ? ನಮಗಿದು ಅರ್ಥ ಆಗೋದಿಲ್ಲ, ಎಷ್ಟು ಸುಲಭವಾಗಿದೆಯಲ್ಲ ಅಂತ ಹೇಳ್ತಾರೆ. ಈ ಸಂಸಾರದಲ್ಲಿ ಭಗವಂತನೇ ಸಾರ ಅಂತ ತಿಳಿದ ಮಹಾತ್ಮರಿಗೆ ಇದು ಅನನ್ಯ ಭಕ್ತಿ ಅಂದರೆ ಏನು ಅಂತ ಗೊತ್ತಾಗತ್ತೆ, ಅದು ಉದ್ಭವಿಸುತ್ತೆ. ನಾವು ಯೋಗ ಮಾಡಲಿ, ಕರ್ಮವನ್ನು ಮಾಡಲಿ, ಜ್ಞಾನವನ್ನು ಸಂಪಾದಿಸ್ಲಿ, ಭಕ್ತಿ ಮಾಡಲಿ, ಏನು ಮಾಡಿದ್ರೂ ಕೂಡ ಹಿಂತಡಿಕೆಯಾಗಿ ಪರಮಾತ್ಮನ ಸೇರಿಸ್ಕೋಬೇಕು. ನೋಡಿ, ಕರ್ಮಯೋಗ ಪರಮಾತ್ಮನ ಈಶ್ವರ ಪ್ರಣಿಧಾನ ಸೇರಿಸ್ಕೋಬೇಕಲ್ಲಿ. ಇನ್ನು ಜಪ ಮಾಡೋ ಎಲ್ಲ ಥರಲ್ಲೂ ಪರಮಾತ್ಮ ನೀನೇ ಅಂತ ಸೇರಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಎಲ್ಲೇ ಹೋಗಿ, ಗಾಳಿ ಇರುತ್ತೋ ಇಲ್ವೋ ಹಾಗೆ ಪರಮಾತ್ಮ ಇದ್ದೇ ಇರ್ತಾನೆ. ನಾವು ಅವನ ಕಡೆ ನಾವು ಸ್ವಲ್ಪ ತಿರುಗಬೇಕಷ್ಟೇ. ಆನಂದ ಹೇತು ಎಲ್ಲಿಯೂ ಇಲ್ಲ ಎಂಬ ತತ್ವವನ್ನು ಮುಚ್ಚಿ ನಮಗೆ ವ್ಯವಹಾರದಲ್ಲಿ ಆಸಕ್ತಿ ಹೆಚ್ಚಾಗುವಂತೆ ಮಾಡುವುದು ಅಹಂಕಾರ. ನಾವು ಈ ಕಡೆ ಪ್ರಪಂಚದ ಕಡೆ ಬರೋದಕ್ಕೆ ಕಾರಣ ಏನು ಗೊತ್ತಾ? ಅಹಂಕಾರ, ಮಮಕಾರ, ಹೆಂಡತಿ ಮಾತನ್ನು ಯಾರೋ ಒಬ್ಬ
ಹೆಂಡತಿ ಮಾತು ಕೇಳ್ತಾ ಇದ್ನಂತೆ. ಯಾವಾಗ ಹೆಂಡತಿ ಮಾತು ಕೇಳ್ತಾನ ಅಲ್ಲ ಹಂಗಲ್ಲ, ಇಲ್ಲಿ ಬೇರೆ ಅರ್ಥ. ಅವಾಗ ಏನಾಗ್ಬಿಡುತ್ತೆ ಅಂತಂದರೆ, ಆಳು ಕಾಳುಗಳು ಹೇಳೋದು ಕೂಡ ನಾವು ಕೇಳೋದಿಲ್ಲ, ಬರೀ ಹೆಂಡತಿ ಮಾತೇ ಕೇಳ್ತಾ ಇರ್ತೀವಿ ಅಂತ ಅರ್ಥ. ಅಲ್ಲಿ ಆಳು ಕಾಳು ಹೇಳೋದಾಗಲಿ, ನೆಂಟ್ರಿಷ್ಟರಾಗಲಿ, ಗುರುಗಳು ಹೇಳೋದಾಗಲಿ, ನಮಗೆ ಅದ್ರ ಮೇಲೆ ನಂಬಿಕೆ ಬರೋಲ್ಲ. ಯಾಕೆ ಅಂದರೆ ನಾವು ನಮ್ಮದೇ ಇರುವಂತೆ ಅಹಂಕೃತಿಗೆ ವಶವಾಗಿ ಭಗವತ್ ವಿಚಾರಕ್ಕೆ ಎಂದಿಗೂ ಮನವೊಲಿಯದೇ ಇರ್ತೇವೆ. ಈ ಅಹಂಕಾರ ಮಮಕಾರಗಳು ಇರುವವರೆಗೂ ನಮಗೆ ದುಃಖಕರವಾದ ಸಂಸಾರವು ಸುಖಮಯವಾಗಿ ತೋರದೇ ಇಲ್ಲ. ನಾವು ಭಗವಂತನ ಸೇರಿಸ್ಕೊಂಡಾಗ ಅದೇ ಸಂಸಾರ ನಮಗೆ ಸುಖಮಯವಾಗಿ ತೋರುತ್ತೆ. ಈಶ್ವರ ಭಕ್ತಿಯಿಂದಲೇ ನಮ್ಮ ಚಿತ್ತ ದೋಷಗಳೆಲ್ಲ ತೊಲಗಬೇಕು, ನಮಗೆ ಚಿತ್ತ ಶುದ್ಧವಾಗಬೇಕು. ಆ ಶುದ್ಧಿ ಆಗಬೇಕು ಅಂತಂದರೆ ಪರಮಾತ್ಮನ ಸೇರಿಸ್ಕೋಬೇಕು. ಪರಮ ಪುರುಷಾರ್ಥದಲ್ಲಿ ಆಸೆಯು ಅಂಕುರಿಸಿರಬೇಕು. ಪರಮಾತ್ಮನಲ್ಲಿ ನನಗೆ ಆಸೆ ಬರಬೇಕು, ದೇವರೇ ಬೇಕು ಅಂತ ನಿಜವಾದ ಆನಂದದ ಸವಿಯು ಕಾಣುವುದಕ್ಕೆ ಮೊದಲಾಗುತ್ತೆ. ಹೀಗೆ ನಾವು ಮಾಡಿದ್ದಾದರೆ ಯಾವ ರೀತಿ ಅನನ್ಯ ಭಕ್ತಿ, ಕಡುವಳೆಯದ ಭಕ್ತಿ, ಅವ್ಯಭಿಚರಿತವಾದ ಭಕ್ತಿ, ಇದು ಹೇಗೆ ಬರುತ್ತೆ? ಭಗವಂತನ ದಯೆಯಿಂದಲೇ. ನಮ್ಮೆಲ್ಲರಿಗೂ ಭಕ್ತಿಯ ಕಡೆಗೆ ಒಲವು ಉಂಟಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅನನ್ಯ ಭಕ್ತಿ ಟಾಪಿಕ್ ಮುಗಿತಾ ಇದೆ. ಈಗ ನಾವು ಇನ್ನೊಂದಕ್ಕೆ ಹೋಗಬೇಕಾಗಿದೆ, ಅದು ಕೂಡ 10ನೇ ಶ್ಲೋಕದಲ್ಲೇ ಇದೆ. ವಿವಿಕ್ತ ದೇಶ ಸೇವಿತ್ವ, ಇದು ರಂಗರಾಜು ಯಾವಾಗಲೂ ನನಗೆ ಹೇಳ್ತಾ ಇರ್ತಾರೆ, ಏನೋ ನೀನು ಸುಮ್ಮನೆ ಒಂದೇ ಕಡೆ ಇರ್ತೀಯ, ಬೇರೆ ಕಡೆ ಹೋಗ್ತಾ ಇರಬೇಕು, ನಾನು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಆ ಟ್ರಿಪ್ ಹೋಗ್ಬೇಕು, ಈ ಟ್ರಿಪ್ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾನ ಅವನು. ಇದನ್ನು ನಾವು ತಿಳ್ಕೊಂಡ್ರೆ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಬೇಕಾಗದಿಲ್ಲ, ಇದು ಪಿಂಡಾಂಡ, ಅದು ಬ್ರಹ್ಮಾಂಡ. ಬ್ರಹ್ಮಾಂಡದಲ್ಲಿ ಏನಿದೆಯೋ ಪಿಂಡಾಂಡದಲ್ಲಿ ಅದೇ ಇದೆ. ಮತ್ತು ಅದಿದ್ಮೇಲೆ ಎಲ್ಲಿ ಹೋಗಬೇಕು ಎಲ್ಲೂ ಬೇಕಾಗಿಲ್ಲ. ಆದ್ದರಿಂದ ವಿವಿಕ್ತ ದೇಶ ಸೇವಿತ್ವ, ಏಕಾಂಗಿಯಾಗಿರೋದು, ಮತ್ತು ಮೌನ, ಏಕಾಂತವಾಸ, ಕೊನೆಯ ಅಂಥ ಸಾಧನೆಗಳಿವು ಬೇಕಿದ್ವು ನೋಡಿ. ಸಾಧನೆ ಇದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಭಗವಂತನು ಜಗತ್ತನ್ನು ಸೃಷ್ಟಿಸುವಾಗ ಮೊದಲು ವಿರಾಟ್ ಪುರುಷನನ್ನು ಸೃಷ್ಟಿ ಮಾಡಿದಂತೆ. ಪರಮಾತ್ಮ ವಿರಾಟ್ ಪುರುಷನ ಸೃಷ್ಟಿ ಮಾಡಿದ. ಆ ವಿರಾಟ್ ಪುರುಷನ ತಾನೊಬ್ಬನೇ ಇದ್ದಂತೆ. ಅವನಿಗೆ ನಾನೊಬ್ಬನೇ ಇದ್ದೀನಿ ಅಂತ ಭಯ ಆಯ್ತಂತೆ. ಈಗ ಒಬ್ಬರೇ ಇದ್ದರೆ ಭಯ ಯಾತಕ್ಕೆ? ನಮಗಿಂತ ಬೇರೆಯವರು ಇದ್ದರೆ ನನಗೆ ಭಯ ಬರಬೇಕು, ನಾನೊಬ್ಬನೇ ಇದ್ದರೆ ಭಯ ಯಾಕಾಗತ್ತೆ? ಆಗಬಾರ್ದು. ಅವನಿಗಾಯ್ತಂತೆ. ಕೊನೆಗೆ ಸ್ವಲ್ಪ ಯೋಚನೆ ಮಾಡಿದಂತ, ಅರೆ ಇರೋದು ನಾನೊಬ್ಬ, ನನಗೆ ಯಾರು ಭಯ ಅಂತ. ನಮಗೆ ಕತ್ಲೆ ಇದ್ದರೆ ಭಯ, ಒಬ್ಬರೇ ಇದ್ದರೆ ಭಯ. ಯಾಕೆ? ನಮಗೆ ಯಾರ್ದಾದರೂ ವಸ್ತು ಕಿತ್ಕೊಂಡಿದ್ದರೆ ಭಯ, ಯಾರಿಗಾದರೂ ಮೋಸ ಮಾಡಿದರೆ ಭಯ. ಯಾಕೆ? ಅವ್ರು ಮತ್ತೆ ನಮಗೇನು ಮಾಡ್ತಾರೋ ಅಂತ. ಯಾರಿಗಾದರೂ ಹಿಂಸೆ ಕೊಟ್ಟಿದ್ದರೆ ಭಯ. ಹಾಗೆ ಹಿಂದಿನ ಜನ್ಮಗಳಲ್ಲಿ ಏನು ಮಾಡಿರ್ತೀವೋ ನಮಗೆ ಗೊತ್ತಾಗೋದಿಲ್ಲ, ಅದಕ್ಕೆ ಇವೆಲ್ಲ ಕಾಡಿಸ್ತಾ ಇರುತ್ತೆ. ಕೊನೆಗೆ ಅವನಿಗೆ ಗೊತ್ತಾಯ್ತು, ಅವನು ಸ್ವಲ್ಪ ಯೋಚನೆ ಮಾಡಿದ ತಕ್ಷಣ ಯಾಕೆ ಗೊತ್ತಾ, ಅವನು ಮನಸ್ಸು ಶುದ್ಧವಾಗಿರುತ್ತೆ, ಅದಕ್ಕೋಸ್ಕರ ಅವನು ಸ್ವಲ್ಪ ಹಂಗೆ ಯೋಚನೆ ಮಾಡಿದ ತಕ್ಷಣ ಹೌದು ಹೌದು ನಾನೊಬ್ಬನೇ ಇದ್ದೀನಿ, ಭಯ ಯಾತಕ್ಕೆ? ಇದು ಅಲ್ಲಲ್ಲೇ ವೆರಿಫೈ ಮಾಡ್ಕೊಂಡ್ಬಿಡ್ಬೇಕು ನಾವು. ಅದು ಅವನಿಗಾದ್ರೆ ನಮಗಾಗಲ್ವೇನೋ? ನಾವು ಪರಮಾತ್ಮನ ಸ್ವರೂಪ ತಾನೇ, ನಿದ್ದೆಯಲ್ಲಿ ಇರ್ತೀವಪ್ಪ, ಯಾರ್ದು ಭಯ? ಯಾಕೆ ಹೇಳಿ, ಒಬ್ಬರೇ ಇರ್ತೀವಲ್ಲಿ, ಪರಮಾತ್ಮನಾಗಿರ್ತೀವಿ, ನಿಜವಾಗಲೂ ನಮ್ಮ ಸ್ವರೂಪದಲ್ಲಿ ಇರ್ತೀವಿ ನಾವೇ. ಅದು ನಾನು ದೇವರಾಗ್ತೀನಿ ಅಲ್ಲ, ನನ್ನ ನಿಜವಾದ ಸ್ವರೂಪ ದೇವರೇ, ಬೆಂಕಿಯೇ. ಹಾಗೆ ಮತ್ತೆ ಭಯ ಯಾಕಾಗಲ್ಲ ಅಲ್ಲಿ? ನಾನು ಒಬ್ಬನೇ ಇರೋದು, ಭಯ ಯಾತಕ್ಕೆ? ಅಲ್ಲಿ ಶುದ್ಧವಾಗಿರ್ತೀವಿ. ಈ ಮೋಸ, ವಂಚನೆ, ಕಪಟ ಅಥವಾ ಇವೆಲ್ಲ ಈ ಕಡೆ ವ್ಯವಹಾರದಲ್ಲಿ, ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅದನ್ನು ಬಿಟ್ಟರೆ ದೇವರಾಗಿರ್ತೀವಿ ನಾವು. ಹೇಗಿದೆ ನೋಡಿ, ಅದನ್ನು ಬಿಡೋದಿಕ್ಕೆ ಸಾಧನೆ.
ಹೊಸದಾಗಿ ದೇವರು ಆಗೋದಿಕ್ಕಲ್ಲ, ನಮ್ಮ ಅನುಭವ ನೋಡ್ಕೊತಾ ಇದ್ದೀವಲ್ವ, ಮತ್ತಿನ್ನೇನು ಬೇಕು? ನಾವು ಅವನ್ನೇ ಅನ್ನೋದಕ್ಕೆ ಪರಮಾತ್ಮನ ಭಯ ಇರುತ್ತ? ಯಾಕೆ ಇರುತ್ತೆ? ಅವನಿಂದ ಸೃಷ್ಟವಾಗಿರುವ ನಮಗಳಿಗೂ ಒಬ್ಬರೇ ಇದ್ದರೆ ಅಂಜಿಕೆ ಆಗುತ್ತಿರೋದು ಅದಕ್ಕೆ ಇರಬೇಕು. ಮತ್ತು ಅವನಿಗೆ ಅವನು ಹುಟ್ಟಿದ ತಕ್ಷಣ ಅಹಂ ನಾನು ಅಹಂ ಅಂತ ಬಂತಂತ ಅವನಿಗೆ ಇನ್ನೊಂದು ಯೋಚನೆ ಏನದು, ನಾನು 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 ಅಂತ ಅನ್ನೋದು. ನಾವು ಅವನ ವಂಶದವರಾಗಿರೋದ್ರಿಂದ ನಮಗೂ ಕೂಡ ನಾನು 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 ಅನ್ನೋ ಗರ್ವ ಇದೆ ಅಂತ ಹೇಳ್ತಾರೆ. ವಿರಾಟ್ ಪುರುಷನಿಗೆ ಧರ್ಮಜ್ಞಾನ ವೈರಾಗ್ಯ ಐಶ್ವರ್ಯಗಳು ಸಹಜವಾಗಿ ಸಿದ್ಧವಾಗಿರುತ್ತಂತೆ. ಅವನಲ್ಲಿ ಧರ್ಮ ಜ್ಞಾನ ವೈರಾಗ್ಯ ವಿವೇಕ ಸಹಜವಾಗಿರುತ್ತೆ. ಪರಮಾತ್ಮನ ಹೆಂಗಿರುತ್ತೋ ಅವನಿಗೂ ಹಂಗೆ ಇರುತ್ತೆ ಅಂತ. ಆದ್ದರಿಂದ ಅವನಿಗೆ ಹಿಂದಿನ ವಾಸನೆಯಿಂದ ಉಂಟಾಗಿದ್ದ ಈ ಭಯ ಒಂದೇ ಇಂಚಿಟಿಗೆ ಹಾಕೋ ಅಷ್ಟೊತ್ತಿಗೆ, ಅರೆ ನಾನು ಒಬ್ಬನೇ ಇರೋದು, ನನಗೆ ಅದಕ್ಕೆ ಭಯ ಆಗಬೇಕು ಅಂತ ಅವನಿಗೆ ಭಯ ಹೊರಟೋಯ್ತು ಅಂತ ಹೇಳ್ತಾರೆ. ಎಲ್ಲಾದರೂ ಎರಡನೇ ವಸ್ತು ಇದ್ರೂ ಭಯ ಆಗಬೇಕು. ಎಲ್ಲಿದೆ ಎರಡನೇ ವಸ್ತು? ಎಲ್ಲಿದೆ ಹೇಳಿ? ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಲ್ವಾ, ಹಂಗೆ ತಗೋಬೇಕು. ಇದಕ್ಕೆ ಯಾರ ಆಚಾರ್ಯನ ಉಪದೇಶ ಬೇಕಾಗಿರೋದಿಲ್ಲ ತತ್ವದಲ್ಲಿ ನಿಂತವರಿಗೆ, ಏಕೆಂದರೆ ಅವನ ಚಿತ್ತವಂತ ಶುದ್ಧವಾಗಿತ್ತು. ಅವನಿಗೆ ನಾನು ಯಾರಿಗೆ ಹಂಚ್ಕೋಬೇಕು, ಇನ್ನೊಬ್ಬರೇ ಇಲ್ವಲ್ಲ ಅಂತ ಅವನಿಗೆ ಗೊತ್ತಾಗೋಯಿತು. ಅದೇ ರೀತಿ ನಾವು ಕೂಡ ಆಲೋಚಿಸಬೇಕು, ಭಯಕ್ಕೆ ಕಾರಣವೇನು ಅಂತಂದರೆ ನಾವು ಯಾರಿಗಾದರೂ ಮೋಸ ಮಾಡಿದರೆ. ಅದಕ್ಕೋಸ್ಕರ ಎರಡನೆಯವರಿಂದ ನಮಗೆ ಭಯ ಆಗೋದಕ್ಕೆ ಬೇಕಾದಷ್ಟು ಕಾರಣಗಳಿದೆ. ನಾವು ಏನಾದರೂ ಸಾಮಾನ ಬೇರೆಯವರಿಂದ ಮುಚ್ಚಿಟ್ರೆ, ಅನ್ಯಾಯ ಮಾಡಿದರೆ ಇನ್ನೊಬ್ಬರು ನಮಗೆ ಪ್ರತಿಕಾರ ಮಾಡ್ತಾರೆ ಅನ್ನೋದಿರುತ್ತೆ. ಈ ಜನ್ಮದಲ್ಲೇ ಮಾಡಬೇಕು ಅಂತೇನಿಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿದ್ರೂ ಆಗತ್ತೆ. ಪ್ರತಿಯೊಂದು ದೇಶಕ್ಕೂ ಮತ್ತೊಂದು ದೇಶದ ಅಂಜಿಕೆ ಇರುತ್ತೆ ಇಲ್ವಾ? ಒಂದು ದೇಶದವರಿಂದ ಇನ್ನೊಂದು ದೇಶಕ್ಕೆ ಯಾವಾಗ ನಮ್ಮ ಮೇಲೆ ಬರ್ತಾರೋ ಅಂತ ಹೇಳಿ ಆಟಮ್ ಬಾಂಬ್ಗಳು ಇಟ್ಕೊಂಡು ಕೂತಿದ್ದೀವಿ. ಇದು ನಮ್ಮ ಕರ್ಮ ಅಂತ ಅಂದರೆ, ಯಾವುದೋ ಒಂದು ಹಳ್ಳಿ ಇತ್ತಂತೆ, ಹಳ್ಳಿನಲ್ಲಿ ಯಾರು ಕದನೇ ಹಾಕ್ತಾ ಇರಲಿಲ್ಲಂತೆ, ಯಾಕೆಂದರೆ ಅಲ್ಲಿ ಕಡತನನೇ ಇಲ್ಲ, ಇನ್ನು ಕದ ಯಾಕೆ ಹಾಕಬೇಕು ಅಂತ. ಎಲ್ಲಿವರೆಗೆ ನಾವು ನಮಗಿಂತ ಮಿಕ್ಕವರನ್ನು ಬೇರೆಯಾಗಿ ಎಣಿಸ್ತಾ ಇರ್ತೀವೋ ಅಲ್ಲಿವರೆಗೆ ನಮಗೆ ಅಂಜಿಕೆ ತಪ್ಪಿದ್ದಲ್ಲ. ಈ ಮೋಹ ಅಂಜಿಕೆ ಕಾಮ ಕ್ರೋಧ ಲೋಭ ತಪ್ಪದಿಲ್ಲ. ಕಾಶಿರಾಜನ ಕತೆ ನೆನೆಸ್ಕೊಳ್ಳಿ, ಆ ಹುಡುಗಿ ಬೇರೆ, ನಾನು ಮದುವೆ ಮಾಡ್ಕೋಬೇಕು, ಯಾಕೆ ಅದು ಬೇರೆ ನಾನು ಬೇರೆ. ಒಂದು ಸಲ ಅವನಿಗೆ ಗೊತ್ತಾಯಿತು ನಾನೇ ಆ ಹುಡುಗಿಂತ, ಎಲ್ಲಿ ಮದುವೆ ಮಾಡಿಕೊಳ್ಳಿ ನೋಡೋಣ ಇವಾಗ. ಅದೇ ರೀತಿ ನಾನೇ ಪ್ರಪಂಚವಾಗಿ ತೋರ್ತಾ ಇದ್ದೀನಿ ಅಂತ ಗೊತ್ತಾದರೆ ಯಾರನ್ನು ದ್ವೇಷಿಸ್ಬೇಕು? ನೀವು ಯಾರನ್ನು ದ್ವೇಷಿಸ್ಬೇಕಾಗಿಲ್ಲ. ಅಲ್ಲಿವರೆಗೆ ನಾವು ಒಬ್ಬೊಬ್ಬರೇ ಆಗಿರುವವೆಲ್ಲ ಏನು ಗತಿ? ಜನಬಲ ಧನಬಲ ಸೈನ್ಯ ಬಲ ಇವುಗಳೆಲ್ಲ ಬೇಕು ಅನ್ಸ್ಬಿಡುತ್ತೆ, ಆದರೆ ಏನೂ ಬೇಕಾಗಿಲ್ಲ. ಆದರೆ ನಮ್ಮ ಕಡೆ ಏನೇ ಬರಲಿ, ಗೋವಿಂದನ ದೇಹಿರಲಿ, ನನ್ನ ಕಡೆ ಪರಮಾತ್ಮ ಇದ್ದರೆ ಸಾಕು, ಮತ್ತು ಯಾವ ಬಲನೂ ಬೇಕಾಗಿಲ್ಲ. ಪರಮಾತ್ಮ ದೃಷ್ಟಿಯಿಂದ ನೋಡಿದರೆ ಏಕಾಂತ ವಾಸದಲ್ಲಿ ಯಾವ ಭಯನೂ ಇರೋಲ್ಲ. ಅದೇ ನೀವು ಆ ದೃಷ್ಟಿಯಿಂದ ನೋಡಿ, ಗಾರ್ಡನ್ ಇದ್ದರಲ್ಲಿ ನಮ್ಮೊಬ್ಬರೇ ಇರ್ತೀವಿ, ಭಯ ಆಗುತ್ತಾ ಆನಂದ ಆಗುತ್ತಾ? ಮತ್ತಿನ್ನೊಂದು, ಎಲ್ಲರಿಗೂ ಕಂಪ್ನಿ ಬೇಕು, ಮನುಷ್ಯನಿಗೂ ಕೂಡ. ಆದರೆ ಮನುಷ್ಯನಿಗೆ ಏಕಾಂತದಲ್ಲಿದ್ದಾಗ ಸಿಕ್ಕದಷ್ಟು ಆನಂದ ನೆಮ್ಮದಿ ತೃಪ್ತಿ ಆ ಪರಮಾತ್ಮನ ಕಂಡುಕೊಳ್ಳೋದಕ್ಕೆ ಇನ್ನೆಲ್ಲೂ ಸಿಗೋದಿಲ್ಲ. ಋಷಿಮುನಿಗಳು ನೋಡಿ ಅವರು, ಮತ್ತು ಸಂಸಾರದಲ್ಲಿದ್ದವರು ಕೂಡ ವಾನಪ್ರಸ್ಥ, ಮನೆ ಈ ಸುತ್ತಮುತ್ತಲ ವಾತಾವರಣ ಬಿಟ್ಟು ಕಾಡುಗಳಿಗೆ ಹೋಗ್ತಾ ಇದ್ದರು. ಸನ್ಯಾಸಿಗಳು ಗುಡ್ಡ ಬೆಟ್ಟ ಗುಹೆ ನದಿ ತೀರುಗಳಲ್ಲಿ ವಾಸ ಮಾಡ್ಕೊಂಡಿರ್ತಾ ಇದ್ದರು. ಅದಕ್ಕೆ ಹೊಳೆ ನರಸಪುರ ಸ್ವಾಮಿಗಳು ಎಲ್ಲಿ ನದಿ ಹರಿತಾ ಇದೆಯೋ ಊರಾಜೆ, ಅವರು ಆಶ್ರಮ ಮಾಡಿಕೊಂಡು ಅಲ್ಲಿ ಶಾಂತವಾಗಿರಬೇಕು, ಮೂರೊತ್ತು ದೇವ್ರ ಚಿಂತನೆ ಮಾಡ್ಕೊಂಡಿರಬೇಕು ಅಂತಲೇ ಅವರು ಹೊಳೆ ನರಸಪುರದಲ್ಲಿ 1920 ಆಶ್ರಮವನ್ನು ಸ್ಥಾಪನೆ ಮಾಡಿ ಅಲ್ಲೇ ಅವರು ಸಾಧನೆ ಮಾಡಿಕೊಂಡು ಅಲ್ಲಿ ಮೊದಲು ಸ್ಟಾರ್ಟ್ ಮಾಡಿದ್ರು ಅಂತ. ಆದ್ದರಿಂದ ಏಕಾಂತವಾಸದಲ್ಲೇ ನಮಗೆ ತಿಳಿಯುತ್ತೆ ಇದೊಂದು ಜ್ಞಾನ ಸಾಧನ.
ಅದಕ್ಕೆ ನಾವು ಆವಾಗವಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಸಂಸಾರದಲ್ಲಿರೋರು ಕೂಡ ಅಟ್ಲೀಸ್ಟ್ ತಿಂಗಳಿಗೊಂದು ಸ್ವಲ್ಪ ದಿವಸ ಏಕಾಂತ ಮೌನ, ಹೇಗೆ ಉಪವಾಸ ಮಾಡ್ತೀವೋ ಹಾಗೆ 15 ದಿವಸಕ್ಕೊಂದ್ಸಾರಿ ಮೌನ ಮಾಡಿ ಅಂತ ಹೇಳ್ತಾರೆ. ಮನೇಲೇ ಇರಬೇಕು, ಯಾರ ಹತ್ರ ಮಾತಾಡಬಾರ್ದು. ಸುಮ್ಮನೆ ಯಾರ ಹತ್ರ ಮಾತಾಡದೆ ಮೊಬೈಲ್ ನೋಡ್ಕೊತಾ ಇರೋದಲ್ಲ, ಅಲ್ಲಿ ಪರಮಾತ್ಮನ ನೆನೀತಾ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಹಾಗೆ ಜ್ಞಾನ ಸಾಧನೆ ಆಗ್ಬಿಡ್ತೀವಿ, ಇದು ನಿಜವಾಗ್ಲೂ ಜ್ಞಾನ ಸಾಧನವೇ. ಅದಕ್ಕೆ ಅಮಾನಿತ್ವಾದಿ ಸಾಧನೆಗಳ ಜೊತೆಯಲ್ಲಿ ಹೇಳಿದ್ದಾರೆ, ಇದು ಇದು ಕಷ್ಟ, ಆದರೆ ಇದನ್ನು ಅಳವಡಿಸ್ಕೊಂಡ್ರೆ ಅಭ್ಯಾಸ ಮಾಡಿಕೊಂಡ್ರೆ ಆಗುತ್ತೆ. ಆವಾಗ ಗೊತ್ತಾಗುತ್ತೆ ಯಾವುದು ಬೇಕಾಗಿಲ್ಲ. ಮೊದಲು 8 ಸರ್ಕಸ್ ಮಾಡ್ತಾ ಇದ್ವಪ್ಪ, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು. ಈಗೇನನ್ಸುತ್ತೆ ಗೊತ್ತಾ, ಹೋಗಬೇಕಾದ್ರೆ ಪ್ರಿಪ್ರೇಷನ್, ಹೋಗಬೇಕಾದ್ರೆ ರಾಮಾಯಣ, ಅಲ್ಲಿ ಇರಬೇಕಾದ್ರೆ ರಾಮಾಯಣ, ಬರಬೇಕಾದ್ರೆ ರಾಮಾಯಣ, ಅಲ್ಲಿ ಸಿಗೋ ಆನಂದ ಒಂದು ಕಿಂಚಿತ್. ಇಷ್ಟು ಸರ್ಕಸ್ ಮಾಡಬೇಕಾ? ನಾವಿದ್ದ ಕಡೆ ಸಿಕ್ತು ಇದಕ್ಕಿಂತ ಜಾಸ್ತಿ ಅಂದರೆ ಯಾವನು ಹೋಗ್ತಾನೆ? ನಾವಿದ್ದ ಕಡೆಯೇ ನನಗೆ ಲಾಭ ಜಾಸ್ತಿ ಇದೆ ಅಂದರೆ ಬೇರೆ ದೇಶಕ್ಕೆ ಹೋಗಿ ಯಾಕೆ ದುಡಿಯೋಕ್ಕೆ ಹೋಗ್ತಾನೆ? ಹಂಗೆ ಇದು ನಮ್ಗೆ ಮೊದಲು ಮೊದಲು ಅರ್ಥ ಆಗಲ್ಲ. ಆಮೇಲೆ ಇದೇನು ಅಷ್ಟು ಸುಲಭನೂ ಅಲ್ಲ. ಯಾಕೆಂದರೆ ನಾನು ಒಂದು 25 ವರ್ಷದಿಂದ 3 ದಿವಸ ಮೌನ ಮಾಡಬೇಕು, ಏಕಾಂತವಾಸ ಮಾಡಬೇಕು ಅಂತ ರಾಮಕೃಷ್ಣ ಪರಮಹಂಸರು ಇವರೆಲ್ಲ ಹೇಳಿದ್ದಾರೆ ಅಂತ ಅವಾಗೆಲ್ಲ ಮಾಡ್ತಾ ಇದ್ವಿ. ಹೋದೆ, ನನ್ನ ಹೆಂಡತಿ ಪರ್ಮಿಷನ್ ಕೊಟ್ಟರು, ಅವರು ಅವ್ರ ಅಕ್ಕನ ಮನೇಲಿ ಬಿಟ್ಬಿಟ್ಟೆ. 3 ದಿವಸ ನನ್ನ ಕೈನಲ್ಲಿ ಇರೋಕ್ಕಾಗಲಿಲ್ಲ, 1 ದಿವಸಕ್ಕೆ ಓಡಿ ಬಂದುಬಿಟ್ಟೆ. ಇದನ್ನು ಇವಾಗ ರೂಢಿ ಮಾಡಿಕೊಂಡ್ಮೇಲೆ ಎಲ್ಲಿಗೂ ಹೋಗಬೇಕು ಅನ್ಸಲ್ಲ. ವರ್ಷಗಟ್ಟಲೆ ತುಂಬ ಚೆನ್ನಾಗಿದೆ. ಯಾರಾದರೂ ಕರೆದ್ರೆ ಯಾಕೆ ಕರೀತಾರಪ್ಪ, ಸುಮ್ಮನೆ ಯಾಕೆ ಹೋಗಬೇಕು ಅನಿಸುತ್ತೆ, ಹಂಗಾಗತ್ತೆ. ಬಟ್ ನಮಗೆ ಅಭ್ಯಾಸ ಆಗಬೇಕು, ಅಭ್ಯಾಸ ಇಲ್ಲ. ಮತ್ತು ಇದ್ದೇನು ಮಾಡಬೇಕು, ದೇವರ ಹುಚ್ಚಿ ಹಿಡಿದ್ರೆ ನೀವೊಬ್ಬರೇ ಇರೋದು ತುಂಬ ಚೆನ್ನಾಗಿರುತ್ತೆ. ಅದು ಹುಚ್ಚಿ ಹಿಡಿಬೇಕು ಅಷ್ಟೇ. ಇದು ಜ್ಞಾನ ಸಾಧನ ಅಂತ ಹೇಳ್ತಾರೆ. ಇನ್ನು ಮಿಕ್ಕಿರೋದೆಲ್ಲ ಅಜ್ಞಾನವು ಅಂತ ಭಗವಂತನ ಹೇಳ್ತಾ ಇದ್ದಾನೆ. ಆದ್ದರಿಂದ ಏಕಾಂತ ವಾಸದಲ್ಲಿದ್ದು ಅಜ್ಞಾನವು ಭಯಕ್ಕೆ ಕಾರಣವಾಗಿರುತ್ತೆ. ಏಕಾಂತ ವಾಸವಲ್ಲದ ಜ್ಞಾನ, ಎಲ್ಲಿ ನಮ್ಗೆ ಏಕಾಂತ ವಾಸ ಇರಲ್ವೋ ಅದನ್ನು ಅಜ್ಞಾನ ಅಂತ ಕರೀತಾರೆ. ಮತ್ತು ಜ್ಞಾನ ಅಂದರೆ ಯಾವುದು? ಏಕಾಂತದಲ್ಲಿರೋದು, ಮೌನವಾಗಿರೋದು. ಯಾಕೆಂತಂದರೆ ಆವಾಗ ನಾವು ಒಬ್ಬರೇ ಇರ್ತೀವಿ, ಗಲಾಟೆ ಇರೋದಿಲ್ಲ. ಪ್ರಪಂಚದ ಗಲಾಟೆ, ಗಡಿಬಿಡಿ, ಗಜಿಬಿಜಿ, ಜನಗಳ ಗಲಾಟೆ, ಆವಾಗ ಶಾಂತವಾಗಿರುತ್ತೆ. ಮನಸ್ಸಿನಲ್ಲಿ ಕಣ್ಣು ಮುಚ್ಚಿಕೊಂಡು ಸ್ವಸ್ಥವಾಗಿ ಕೂತ್ಕೊಂಡು ಒಂದು ಕಡೆ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡಿದ್ವಿ. ಯಾಕೆ ಅಂದರೆ ತುಂಬ ಸೂಕ್ಷ್ಮ ಆಗಿದೆ, ಗಡ್ಬಿಡೀಲಿ ನೋಡ್ಕೊಳ್ಳೋದಲ್ಲ. ಈಗ ನಿನ್ನೆ ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ ಇವಾಗ ನೋಡ್ತೀವಲ್ವಾ, ಮನಸ್ಸು ಅಂದರೆ ಏನು ಗೊತ್ತಿಲ್ಲ ನನಗೆ, ಸೈಂಟಿಸ್ಟ್ಗಳಿಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಮನಸ್ಸು ಅಂದರೆ ಏನು ಅವ್ರಿಗೆ ಗೊತ್ತಿಲ್ಲ. ಅದೇ ಹೇಳ್ತಾರಲ್ಲ, ಇದನ್ನು ಆಫೀಸ್ ಅಂತಾರೆ, ಹೃದಯ ಅಂತಾರೆ. ಮನಸ್ಸಂದರೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಬರೀ ಬ್ರೈನ್ ಗೊತ್ತಷ್ಟೇ. ಇನ್ನು ಅವರು ಮನಸ್ಸು ಹಿಂತಡಿಕೆ ಇರೋ ಆತ್ಮನ ಏನು ಕಂಡುಹಿಡಿತಾರೆ? ಅವರು ವಿಷಯಗಳನ್ನ ಪರೀಕ್ಷೆ ಮಾಡ್ತಾರೆ ಹೊರತು ಸಬ್ಜೆಕ್ಟ್ ವಿಷಯ ಈ ಕಡೆ ಯಾರು ನೋಡೋದಿಲ್ಲ. ಹಾಗೆ ದರ್ಶನಕಾರರೇ ನೋಡಲಿಲ್ಲ ಅಂದರೆ ಇನ್ನು ಯಾರು ಸೈಂಟಿಸ್ಟ್ ನೋಡ್ತಾರೆ? ಅದರಿಂದ ಈಗ ನೋಡಿ ಎಷ್ಟು ಸೂಕ್ಷ್ಮವಾಗಿದೆ. ಯಾಕೆ ಈ ವಿವಿಕ್ತ ದೇಶ ಸೇವಿತ್ವ ಬೇಕು ಅಂತ ಅನ್ನೋದಕ್ಕೆ ಈಗ ವಿಷಯಗಳು ಹೊರಗಡೆ ಇವೆ. ಪ್ರತ್ಯಯ ನನ್ನ ಮನಸ್ಸಿನಲ್ಲಿ ಮೂಡುತ್ತೆ. ನಮಗೆ ಪ್ರತ್ಯಯ ಮನಸ್ಸಂದರೆ ಗೊತ್ತಾಗ್ತಾ ಇಲ್ವೇ? ಹೋಗಲಿ, ಮನಸ್ಸಂದು ಗೊತ್ತಾದ ಮೇಲೆ ನೆಕ್ಸ್ಟ್ ಪ್ರತ್ಯಯ ಏನರು ಏನು ನಮಗಿನ್ನೂ ಅರ್ಥನೇ ಆಗ್ತಾ ಇರಲ್ಲ. ಅದು ಪ್ರತ್ಯಯ ಅಂದರೆ ಏನು, ವೃತ್ತಿ ಅಂದರೆ ಏನು, ಮಾಡಿಫಿಕೇಶನ್ ಆಫ್ ದಿ ಮೈಂಡ್ ಅಂದರೆ ಏನು? ಅಲ್ಲಿ ಬಂದು ನಿಂತ್ಕೊಂಡಾಗ ಈಗ ಅಲ್ಲಿಗೆ ನಿಲ್ಲಿಲ್ಲ. ಪ್ರತ್ಯಯ ತೋರಬೇಕಾದ್ರೆ ಹಿಂದೆಗಡೆ ಆತ್ಮನ ಬೆಳಕಿನಿಂದಲೇ ತೋರಬೇಕು. ಆ ಬೆಳಕಿನ ಗುರುತಿಸಕ್ಕೆ ಬರುತ್ತಾ? ಎಷ್ಟು ಸೂಕ್ಷ್ಮವಾಗಿದೆ. ನಿಮ್ಮ ಮನಸ್ಸು ಎಷ್ಟು ಶಾಂತವಾದರೆ ಅದನ್ನು ಹಿಡಿಯಕ್ಕೆ ಬರುತ್ತೆ. ಅದಕ್ಕೆ ಏಕಾಂತ ವಾಸ, ಮೌನ, ಜಪ, ಅಂತಃಕರಣ ಶುದ್ಧಿ ಆಗಬೇಕು ಕರ್ಮಯೋಗದಿಂದ. ಈ ಸಹಕಾರಿ ಸಾಧನೆಗಳು ಮತ್ತು ಆ ಒಂದು ಆ
ಜ್ಯೋತಿ ಅಂತ ಹೇಳ್ತೀವಲ್ಲ, ಹೇಗಿರುತ್ತೆ ಅಂತ ಫಸ್ಟ್ ನಮ್ಗೆ ಅದ ಅನುಭವ ಆಗಬೇಕಲ್ವ? ಯಾವುದರಿಂದ? ಎಚ್ಚರ ಕನಸು ನಿದ್ದೆಯಿಂದ. ಇಷ್ಟು ಇದೆ. ಸೊ ಈಗ ನಮ್ಗೆ ಅರ್ಥ ಆಗುತ್ತೆ ಏಕಾಂತವಾಸ ಯಾಕೆ ಬೇಕು ಅಂತ. ಮನುಷ್ಯನು ಸಮಾಜ ಪ್ರಿಯನಾದ ಪ್ರಾಣಿ. ಪ್ರತಿಯೊಬ್ಬರೂ ಕೂಡ ಕಂಪ್ನಿ ಇರಬೇಕು, ಕಂಪ್ನಿ 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 ಅಂತ ಇರ್ತೀವಿ, ನಿಜ. ಆದರೆ ಅವನು ಇದ್ದಷ್ಟು ಸಮಾಜದಲ್ಲಿ ಇದ್ದಷ್ಟು ಅಭಿವೃದ್ಧಿ ಬಲಗಳು ಲಭಿಸುತ್ತೆ. ಜನರು ಸೇರಿಕೊಂಡು ಕವಾಯತ್ ಮಾಡ್ತಾರೆ. ಸೈನಿಕರು ನೋಡಿ, ಎಲ್ಲ ಜೊತೆಲಿ ಇಟ್ಕೊಂಡಾಗ ಅವರು ಆ ನಡಿಗೆ ನಡ್ಕೊಂಡು ಹೋಗ್ತಾ ಇದ್ರೆ, ಒಬ್ರಿಗೊಬ್ಬರು ಜೊತೆನಲ್ಲಿದ್ದರೆ ಏನು ಹುಮ್ಮಸ್ ಬರುತ್ತೆ. ಆಕಾಶದಲ್ಲಿ ಪಕ್ಷಿಗಳು ಹಾರ್ತಾ ಇರುತ್ತೆ, ಜೊತೆನಲ್ಲಿದ್ದರೆ ಅದಕ್ಕೊಂದು ಹುಮ್ಮಸ್ಸು, ಮತ್ತು ಅದರ ವೇವ್ಸ್ ಕೂಡ ಸ್ಪ್ರೆಡ್ ಆಗುತ್ತೆ. ನಮ್ಮ ಯೋಗ ಕ್ಲಾಸ್ನಲ್ಲಿ ಹೇಳ್ತೀವಿ, ಕೆಲವರು ಮನೇಲಿ ನಾವೇ ಮಾಡ್ತೀವಿ ಅಂತಾರೆ, ನೀವು ಮಾಡೋದಿಲ್ಲ ಅಂತ ಹೇಳ್ತೀವಿ. ಯಾಕೆ ಗೊತ್ತಾ? ಮನೇಲಿ ಮಾಡೋಕ್ಕಾಗೋದಿಲ್ಲ. ಅದೇ ಪಕ್ಷಿಗಳು ನೋಡಿ, ಒಂದೊಂದು ಹೋಗೋದಿಲ್ಲ, ತುಂಬ ಜರ್ನಿ, ಲಾಂಗ್ ಜರ್ನಿ ಮಾಡಬೇಕಾದ್ರೆ ಯಾವತ್ತೋ ಒಂದಿನ ಮಾಡೋದಕ್ಕೆ ಸರಿ. ನೀವು ಲಾಂಗ್ ಜರ್ನಿ ಹೋಗಬೇಕು ಅಂದರೆ, ನಿಮ್ಮ ಸಾಧನೆ ಸತತವಾಗಿ ನಡಿಬೇಕು ಅಂದರೆ, ಮೊದಲು ಹೀಗೆ ನಡಿಬೇಕು, ಜೊತೆನಲ್ಲಿ ಸಂಘ ಬೇಕು, ಆಶ್ರಮಕ್ಕೆ ಹೋಗಬೇಕು, ಅಲ್ಲಿ ಬೇರೆ ಭಕ್ತರ ಜೊತೆನಲ್ಲಿ ಇರಬೇಕು, ಇದು ಮೊದಲು. ಆಮೇಲೆ ಏಕಾಂತವಾಸ ಮೌನ. ಫಸ್ಟ್ ನಾವು ಇದೇ ಮಾಡದೇ ಇದ್ರೆ ಅದೆಲ್ಲಿ ಬರುತ್ತೆ? ಹಾಗೆ ತಗೋಬೇಕು. ಸಾಧನೆಗಳು ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿ ತೋರಿಸ್ತಾರೆ, ಮೊದಲು. ಆಮೇಲೆ ನೀವು ಒಬ್ಬರೇ ಮಾಡೋಕ್ಕಾಗುತ್ತೆ. ಈಗ ನಾವು ಮನೇಲಿ ಒಬ್ಬರೇ ಇದ್ದರೆ ನಾವು ಒಬ್ಬರೇ ಯೋಗಾಸನ ಮಾಡ್ತೀವಿ. ನನಗೂ ಒಂದು ಅದು ಅದೇ ಥರ ಇತ್ತು. ತುಂಬ ವರ್ಷಗಳು, ಒಂದು 20-25 ವರ್ಷವರೆಗೂ ನಾವು ಮನೇಲಿ ಮಾಡ್ತಾನೇ ಇರಲಿಲ್ಲ. ಅಲ್ಲಿ ಹೋದರೆ ಮಾಡೋದು, ಇಲ್ವಾ ಮನೇಲಿ ಗ್ಯಾರಂಟಿ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಹಾಗೇನಿಲ್ಲ. ಆ ಮೊದಲನೇ ಸ್ಥಿತಿ ಬಂತು ಅಂದರೆ, ಎರಡನೇ ಸ್ಥಿತಿ ನೀವು ಒಬ್ಬರೇ ಮನೇಲಿದ್ದರೂ ಇನ್ನೂ ಚೆನ್ನಾಗಿರುತ್ತೆ. ರಾಮನ ಜಪ ಮಾಡ್ಕೊಂಡು ಮಾಡ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಒಬ್ಬರೇ ಇದ್ದರೆ. ಆ ಒಬ್ರಿಗೆ ಇರೋದ್ರಲ್ಲೂ ಒಂದು ಆನಂದ ಇದೆ, ಅದನ್ನು ಅನುಭವಿಸಿದ್ರೆ ಗೊತ್ತಾಗತ್ತೆ. ಬಟ್ ನಾವು ಒಬ್ಬರೇ ಇರೋದಕ್ಕೆ ನಮಗೆ ಬರಬೇಕು. ಅದಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು? ನಿಮಗೆ ಸ್ವಾಧ್ಯಾಯ ಅಳವಟ್ಟಿರಬೇಕು. ಮೂರೊತ್ತು ಆ ಚೆನ್ನಾಗಿರೋದು ಓದೋದು, ಏನೇನೋ ಕೆಟ್ಟದ್ದು ನೋಡೋದು, TV ನೋಡೋದಲ್ಲ, ಪೇಪರ್ ಓದೋದು ಅವಲ್ಲ. ಮೂರು ದೇವ್ರಿಗೆ ಸಂಬಂಧಪಟ್ಟಿರೋದು ಬರಬೇಕು. ಅದು ಪುರಾಣ ಆಗಲಿ, ಏನು ಬೇಕಾದರೂ ಆಗಲಿ. ಆದರೆ ಅದರಲ್ಲೂ ಕೂಡ ನಿತ್ಯಾನಿತ್ಯ ವಸ್ತು ವಿವೇಕ ಮಾಡಿಕೊಂಡ್ರೆ, ಈ ಅವಸ್ಥಾತ್ರಯ ಅಥವಾ ಉಪನಿಷತ್ತುಗಳು, ಕೊಳೆ ನರಸಿಂಹ ಸ್ವಾಮಿಗಳು ಪುಸ್ತಕಗಳಿದೆಯಲ್ಲ, ಅದು ಕೊನೇ ಹಂತದ ಸ್ವಾಧ್ಯಾಯ. ಅವುಗಳನ್ನ ಹಿಡ್ಕೋಬೇಕು. ಪಾತಂಜಲಿ ಅದನ್ನೇ ಹೇಳೋದು, ಸ್ವಾಧ್ಯಾಯ ಅಂತಂದರೆ ಯಾವ್ಯಾವುದೋ ಓದೋದಲ್ಲ, ಮತ್ತು ಎಂಥದ್ದು ಮೋಕ್ಷಕ್ಕೆ ಸಂಬಂಧಪಟ್ಟಂಥದ್ದು ಓದಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಮನುಷ್ಯನು ಸಮಾಜ ಪ್ರಿಯನು, ಅದೇನೋ ಸರಿ, ಆದರೆ ಅವನು ಇವೆಲ್ಲ ಸರಿ, ಆದರೆ ಕೊನೆಯಲ್ಲೂ ಅವನು ಇರಬೇಕಾಗತ್ತೆ ಅಂತ. ಹೊರಗಿನ ಅಂಜಿಕೆಯನ್ನು ಕಳೆದುಕೊಳ್ಳುವ ಹುರುಪನ್ನು ನಾವು ಸಂಪಾದಿಸ್ಕೊಳ್ಳೋದಕ್ಕೆ ಜನರು ಒಟ್ಟಿಗೆ ಇರಬೇಕು, ಉಪಾಯವೇ ಸರಿ. ಆದರೆ ಆ ಅಂಜಿಕೆಯು, ಆ ಪರಿಹಾರೋಪಾಯವು ಎರಡು ಕೃತಕವಾಗಿರುತ್ತವೆ. ಕೃತಕ ಅಂದರೆ ಟೆಂಪರರಿ. ಮನುಷ್ಯನು ಸಮಾಜ ಪ್ರಿಯನೆಂಬುದು ನಿಜ, ಆದರೆ ಪರಮ ಏಕಾಂತವಾಸವನ್ನು ಮಾಡಬಲ್ಲವನು ಮನುಷ್ಯನು ಒಬ್ಬನೇ ಅನ್ನೋದನ್ನು ನಾವು ಅದಕ್ಕಿಂತಲೂ ಹೆಚ್ಚು ನಿಜ ಅಂತಾರೆ. ಯಾಕೆ? ಏಕಾಂತವಾಸವನ್ನು ಮಾಡುವುದು ಇಂದ್ರಿಯಗಳನ್ನು ಸೆಳೆದುಕೊಳ್ಳುವುದು ಅಂತ. ಈ ಯೋಗದಲ್ಲಿ, ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಇಂದ್ರಿಯಗಳ ನಿಗ್ರಹ, ಇಂದ್ರಿಯಗಳನ್ನ ಒಳಮುಖ ಮಾಡ್ಕೊಳ್ಳೋದು. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಆಮೆ ಏನು ಮಾಡುತ್ತೆ, ನೀವು ಮುಟ್ಟಿ ಕೈನ ಮೇಲ್ಗಡೆ ಟಕ್ ಅಂತ ಅದ್ರ ಕಾಲುಗಳೆಲ್ಲ ಒಳಕ್ಕೆ ಕೇಳ್ಕೊಂಡ್ಬಿಡುತ್ತೆ. ಹಾಗೆ ನಾವು ಏಕಾಂತವಾಸದಲ್ಲಿ ನಮ್ಮ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲ ಅಂತರ್ಮುಖತ್ವ ಬಂದ್ಬಿಡುತ್ತೆ. ಆ ಒಳಮುಖ ಬಂತು ಅಂದರೆ ನಿಮಗೆ ಒಳಗಡೆ ಸಾಧನೆ ಶುರುವಾಗುತ್ತೆ, ಅದು ಡಿಸ್ಟರ್ಬೆನ್ಸ್ ಇರಬಾರ್ದು. ಹಾಗೆ ರಾಜೇಶ್ ಅವರು ಹೇಳ್ತಾ ಇದ್ರು,
ಮೊದಲು ಮೊದಲು ಬೆಳಗ್ಗೆ ಎದ್ದು ಧ್ಯಾನ ಮಾಡೋಕ್ಕೆ ಚೆನ್ನಾಗಿರ್ತಾ ಇತ್ತು ಸರ್, ಯಾಕೋ ಇವಾಗ ಆ ಥರ ಆಗೋದಿಲ್ಲ, ತಿರುಪತಿಗೆ ಹೋಗಿ ಬಂದಾಗ ಎಷ್ಟು ಚೆನ್ನಾಗಿತ್ತು ಅಂತ. ಈ ಸ್ಥಿತಿಗಳು ಕೆಲವು ಸಾರಿ ಸಿಕ್ಬಿಡುತ್ತೆ ಹಿಂದಿನ ಜನ್ಮದ ಸುಕೃತದ ಪುಣ್ಯದಿಂದ. ಮತ್ತೆ ತಿರ್ಗ ನಮ್ಗೆ ಅದು ಬರಬೇಕು ಅಂದರೆ ಬರೋದಿಲ್ಲ, ಸ್ಟಾರ್ಟಿಂಗ್ನಲ್ಲಿ ಹಿಂಗೆ ಆಗ್ತಾ ಇರುತ್ತೆ. ನಾವು ಮತ್ತೆ ಈ ಥರ ಸಾಧನೆ ಮಾಡ್ತಾ ಇದ್ದರೆ ನಮಗೆ ಸಹಜವಾಗಿ ಬರಬೇಕದು. ಯಾವಾಗಲೂ ಒಂದು ಸಾರಿ ಬರೋದು ಬಿಡೋದಲ್ಲ. ನಮ್ಮ ಮಾತಾಜಿಯವರು ಹೇಳ್ತಾ ಇದ್ರು, ಸಮಾಧಿ ಬರುತ್ತೆ ನಿಮ್ಮ ಕೈನಲ್ಲಿಲ್ಲ, ಅದು ಬಂದಾಗ ಮಾಡ್ಕೋಬೇಕು. ಇವಾಗ ನಿದ್ದೆ, ಅದು ಬಂದಾಗ ನಾನು ನಿದ್ದೆಗೆ ಹೋಗಬೇಕು, ಹಂಗಲ್ಲ. ನನಗೆ ಬೇಕಾದಾಗ ನಿದ್ದೆ ಬರಬೇಕು, ನನಗೆ ಬೇಕಾದಾಗ ಆಹಾರ ತಿನ್ನಬೇಕು, ನನಗೆ ಬೇಕಾದಂಗೆ ನಡಿಬೇಕು. ಅಂದರೆ ನಿಮ್ಮ ಇಂದ್ರಿಯಗಳು ನನ್ನದು ನಮ್ಮದು, ನಾವು ಹೇಳೋದೇನೋ ನನ್ನ ಮನಸ್ಸು ನನ್ನ ಕರ್ಮೇಂದ್ರಿಯಗಳು ನನ್ನ ಶರೀರ ಎಲ್ಲಿ ನೀವು ಹೇಳ್ದಂಗೆ ಕೇಳಿ, ಅದು ಕೇಳೋದಿಲ್ಲ. ಅದಕ್ಕೋಸ್ಕರ ಆದರೆ ಈ ಸಾಧನೆಗಳನ್ನ ಮಾಡಿ ದೇವ್ರ ಚಿಂತನೆ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಇವುಗಳನ್ನೆಲ್ಲ ಮಾಡಿದ್ರೆ ನಾನು ಹೇಳ್ದಂಗೆ ಕೇಳುತ್ತೆ. ಆವಾಗ ನೋಡಿ, ಆಗ ನಮಗೆ ಬೇಕು ಅಂದಾಗ ಸಮಾಧಿ, ಬೇಕು ಅಂದಾಗ ಏಕಾಂತವಾಸ, ಬೇಕು ಅಂದಾಗ ಇಂದ್ರಿಯಗಳು ಹಿಂದಕ್ಕೆ ಬಂದು ಅವು ಪರಮಾತ್ಮನ ಚಿಂತನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಆಗೋಯ್ತೀನಿ, ಎರಡೇಲೇ ಏನಿರೋದು, ಇವೆಲ್ಲ ಮನುಷ್ಯನೊಬ್ಬನಿಗೆ ಸಾಧ್ಯವಾಗಿರೋದ್ರಿಂದ ಆ ಆನಂದವನ್ನು ಸುತ್ತಲೂ ಬೀರುವ ಮಿಕ್ಕವರನ್ನು ಆ ಪ್ರಶಾಂತ ವಾತಾವರಣದಲ್ಲಿ ಸಾಧುಗಳನ್ನಾಗಿ ಮಾಡುವ ಸಾಮರ್ಥ್ಯ ಮನುಷ್ಯನಿಗೆ ಮಾತ್ರ ಇರುತ್ತೆ. ಅದಕ್ಕೆ ನಮ್ಮ ಋಷಿ ಮುನಿಗಳೆಲ್ಲ ಏಕಾಂತವಾಸ ಮಾಡ್ತಾ ಇದ್ರು. ಸೊ ಇಲ್ಲಿಗೆ ನಿಲ್ಲಿಸ್ತೇನೆ, ನಾಳೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ.